जय श्री राम। ओम श्री राम, जय राम, जय जय राम। ನಾವು ಗೌಡಪಾದ ಹೃದಯವನ್ನು ನೋಡ್ತಾ ಇದ್ದೀವಿ. ಗೌಡಪಾದ ಹೃದಯದಲ್ಲಿ ಇವತ್ತು ನಾವು 162ನೇ ಚಾಪ್ಟರ್ ಪೇಜ್ ಶುರು ಮಾಡಬೇಕಾಗಿದೆ. ಆದರೂ ಹಿಂದೆ ನಾವು ಮಾಡಿದ್ದನ್ನು ನೋಡಿಕೊಂಡು ಮುಂದಕ್ಕೆ ಹೋಗೋಣ. ಹಿಂದೆ ನಾವೇನು ಮಾಡಿದ್ವಿ? ಮೂವತ್ತ್ನಾಲ್ಕನೇ ಮಂತ್ರ, ಪೇಜ್ ನಂಬರ್ 159ರಲ್ಲಿ ಅಮಂಗಲವಾದ ನಾನತ್ವವು ನಿಜವಾಗಿ ಇಲ್ಲವೇ ಇಲ್ಲ ಅಂತ. ಅಂದರೆ ಈ ದ್ವೈತ ಪ್ರಪಂಚ ಅಂತ ಅನ್ನೋದು ಅಮಂಗಲವಾದ ಅಮಂಗಳ, ಅದು ನಿಜವಾಗಿರೋದು ಅಲ್ಲ ಅಂತ ಹೇಳ್ತಾರೆ. ಇನ್ನು ಮಂಗಳ ಅಂತಂದರೆ ಯಾವುದು? ಆತ್ಮಸ್ವರೂಪ, ಅದ್ವೈತ ನಮಗೆ ಗೊತ್ತಿದೆ. ಈ ದ್ವೈತ ಆಗಲಿ, ಮನಸ್ಸಾಗಲಿ, ಈ ಅಮಂಗಳವಾಗಿರೋದಾಗಲಿ ಯಾವತ್ತಾದರೂ ಇರುತ್ತಾ? ಹಾವು, ನೀರಿನ ಕೊಡಿ, ನೆಲದ ಬೆರಕು, ನೆಲದ ಹೂವಿನ ಮಾಲೆ ಇರುತ್ತಾ? ಇರೋದಿಲ್ಲ. ಹಾಗೆ ಮತ್ತೇನಿರುತ್ತೆ? ಹಗ್ಗವೇ ಇರೋದು. ಅಂದರೆ ಅ ಸಬ್ಸ್ಟ್ರಾಟಮ್, ಆಧಾರ ಅದು ಮಾತ್ರ ಇರುತ್ತೆ. ಹಾಗೆ ಈ ಪ್ರಪಂಚ, ಅವಸ್ಥೆಗಳು, ಅವಸ್ಥೆ ಒಳಗಡೆ ಇರೋ ಅರ್ಧ ಡಜನ್ನು, ಈ ದ್ವೈತ, ಎಚ್ಚರ ಕನಸುಗಳಲ್ಲಿ ತೋಳುವ ದೃಶ್ಯ ಪ್ರಪಂಚ, ಇದನ್ನೆಲ್ಲ ದ್ವೈತ ಅಂತ ಕರೀತಾರೆ. ಅದು ನಿಜವಾಗ್ಲಿ ಇರೋದಲ್ಲ, ಇದನ್ನು ಅಮಂಗಳ ಅಂತ ಕರೀತಾರೆ. ಮತ್ತು ಮಂಗಳ ಯಾವುದು? ಹೇಗೆ ಹಗ್ಗವೋ ಹಾಗೆ ಆತ್ಮಸ್ವರೂಪವೇ ಮಂಗಳವಾದ ಸ್ವರೂಪ, ಅದು ನಮ್ಮೆಲ್ಲರ ಸ್ವರೂಪ ಅಂತ ಕೂಡ ಹೇಳಿದೆ. ಯಾವಾಗ ನಾನು ಬೇರೆ ನೀವು ಬೇರೆ ಅಂತ ಅನ್ಕೊಂತೀನೋ ಭಯ ಬರುತ್ತವ. ಇವಾಗ ನೋಡ್ರಿ, ಹುಲಿ ಕಳ್ಳ ಬೇರೆಯವರು, ನನಗೆ ಭಯ ಬರುತ್ತಲ್ಲಿ. ಆದ್ದರಿಂದ ಆ ಥರ ಇಲ್ಲ, ಅಲ್ಲಿ ದ್ವೈತ ಬೇರೆ ಇಲ್ಲ, ಇರೋದು ಹಗ್ಗವೇ, ಇರೋದು ಪರಮಾತ್ಮ ಸ್ವರೂಪವೇ, ಅಲ್ಲಿ ಅಭಯ ಸ್ವರೂಪ ಅಂತಲೂ ಹೇಳಿದೆ. ಹೇಗೆ ದೀಪದ ಬೆಳಕಿನಲ್ಲಿ ನೋಡಿದಾಗ ಅದು ಹಾವಲ್ಲ ಹಗ್ಗ ಅಂತ ಹೇಗೆ ಗೊತ್ತಾಗುತ್ತೋ, ಹಾಗೆ ಜ್ಞಾನದ ಬೆಳಕಿನಿಂದ ನೋಡಿದಾಗ ಈ ಅನಾತ್ಮ, ದ್ವೈತ ಪ್ರಪಂಚ, ಮನಸ್ಸಿನ ಕಲ್ಪನೆ ಎಲ್ಲವೂ ಕೂಡ ಸುಳ್ಳು, ಆತ್ಮಸ್ವರೂಪವೇ ಇರೋದು, ಅದು ನನ್ನ ನಿಜವಾದ ಸ್ವರೂಪ ಅಂತ ಅನುಭವ ಬರುತ್ತೆ ಅಂತ ಹೇಳಿದರು. ಈ ವ್ಯವಹಾರ ದೃಷ್ಟಿಯಲ್ಲಿ ನೋಡಿದಾಗ ವಿಕಲ್ಪಗಳು, ದ್ವೈತ, ಮನಸ್ಸು, ಹುಸಿ ತೋರಿಕೆ ಇವೆಲ್ಲ ತೋರುತ್ತೆ. ಅದೇ ಪರಮಾರ್ಥ ದೃಷ್ಟಿಯಿಂದ ನಾವು ನೋಡಿದಾಗ ಅವು ವಿಕಲ್ಪಗಳಿರೋದಿಲ್ಲ. ಹೇಗೆ ಹಾವು, ನೀರಿನ ಕೋಡಿ, ನೆಲದ ಬಿರುಕು ಇವೆಲ್ಲ ವಿಕಲ್ಪಗಳು, ನಿಜವಾಗ್ಲೂ ಇಲ್ಲದೇ ಇರೋದು ಹಾಗೆ ಅಂತ. ಅವು ಒಂದಕ್ಕಿಂತ ಒಂದು ಬೇರೆಯಲ್ಲ, ಅವೆಲ್ಲ ಒಂದೇ ಆಗಿವೆ ಎನ್ನುವುದಕ್ಕೂ ಬರೋದಿಲ್ಲ. ಅಂದರೆ ಈ ದ್ವೈತದಲ್ಲಿ ಹೊರಗಡೆ ನೋಡೋದಕ್ಕೆ ಒಂದಕ್ಕಿಂತ ಒಂದು ಬೇರೆ ಇರುತ್ತೆ, ಆದರೆ ಅವು ಆ ಪರಮಾತ್ಮನನ್ನು ಬಿಟ್ಟು ಸ್ವತಂತ್ರವಾಗಿರಬರೋದಿಲ್ಲ. ಈಗ ನೋಡ್ರಿ, ಕನಸು ತೋರಿಸಿ ನೋಡೋಣ, ನಿದ್ದೆ ತೋರಿಸಿ, ಇಲ್ಲ. ಯಾಕೆ? ಆತ್ಮನ ಬಿಟ್ಟಿರೋದ್ರಿಂದ ಹಾಗೆ ತಗೋಬೇಕು. ಹಾಗೆ ಈ ದ್ವೈತ ಅಥವಾ ಈ ಪ್ರಪಂಚ ಅಥವಾ ಈ ಅನಾತ್ಮ ತೋರ್ಬೇಕಾದರೂ ಅದಕ್ಕೊಂದು ಆಧಾರ ಇರಬೇಕು, ಆತ್ಮ. ಹೇಗೆ ನಿಮಗೆ ಹಾವು, ನೀರಿನ ಕೋಡಿ ಅಂತ ತಪ್ಪಾಗಿ ಭಾವನೆ ಮಾಡ್ಕೊಳ್ಳೋದಕ್ಕೂ ಒಂದು ಹಗ್ಗ ಇರಬೇಕಲ್ವ, ಹಾಗೆ ಅಂತ ಹೇಳಿದ್ದಾಯಿತು. ಹಾಗೆ ಈ ವಿಕಲ್ಪಗಳು ಪರಮಾತ್ಮನಿಗಿಂತ ಬೇರೆ ಅಥವಾ ಬೇರೆ ಅಲ್ಲ ಅಂತ ಹೇಳೋದಕ್ಕೂ ಬರೋದಿಲ್ಲ. ಅವು ಬೇರೆ ಅಂತ ಅನ್ನೋದಕ್ಕೆ ಸ್ವತಂತ್ರವಾಗಿ ಅವೇ ಇರಕ್ಕೆ ಬರುತ್ತಾ? ಇರೋದಿಲ್ಲ. ಅವು ಇದರ ಆಧಾರದ ಮೇಲೆ ತೋರಬೇಕು ಅಂತ ಹೇಳ್ತಾರೆ. ಆದ್ದರಿಂದ ಅದ್ವಿತೀಯನಾದ ಆತ್ಮನೊಬ್ಬನೇ ಇರುವುದು, ಅದು ನಮ್ಮ ನಿಜವಾದ ಸ್ವರೂಪವೇ ಅಂತ ತೋರಿಸ್ಕೊಟ್ರು. ಆತ್ಮನನ್ನು ಬಿಟ್ಟರೆ, ಹಗ್ಗವನ್ನು ಬಿಟ್ಟರೆ ಮಿಕ್ಕಿರೋದೆಲ್ಲ ಯಾವುದೂ ಇಲ್ಲ. ಹಾಗೆ ಆತ್ಮನನ್ನು ಬಿಟ್ಟರೆ ಮಿಕ್ಕಿರೋ ಯಾವ ವಿಕಲ್ಪಗಳು ಇರೋಕ್ಕೆ ಸಾಧ್ಯ ಇಲ್ಲ, ಇದ್ದಂತೆ ತೋರುತ್ತೆ ಅಷ್ಟೇ ಅಂತ ಹೇಳ್ತಾರೆ.
ಆದ್ದರಿಂದ ಅದ್ವಿತೀಯನಾದ ಆತ್ಮನು ಯಾವಾಗಲೂ ಮಂಗಳ ಸ್ವರೂಪನು. ಈ ದ್ವೈತ ಪ್ರಪಂಚ ಎಲ್ಲವೂ ಕೂಡ ಅಮಂಗಳ ಸ್ವರೂಪ, ಅದು ದುಃಖ ನಿಜವಾಗ್ಲೂ ಇರೋದಲ್ಲ, ಹುಸಿ ತೋರಿಕೆ ಅಂತ ಹೇಳ್ತಾರೆ. ಇಷ್ಟು ಈ ಭೇದತ್ವದ ವಿಚಾರವು ಅನವಶ್ಯ. ಈ ಒಂದಕ್ಕಿಂತ ಒಂದು ಭಿನ್ನವಾಗಿದೆ ಅಂತ ಇಟ್ಕೊಂತೀವಲ್ವಾ, ಅದು ಬೇಕಾಗಿಲ್ಲ. ಒಬ್ಬೊಬ್ಬರು ಒಂದೊಂದು ಥರ ಈ ಥರ ಭೇದ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಭೇದವೆಂಬುದು ಭಿನ್ನವಾಗಿರುವ ಪದಾರ್ಥಗಳ ಧರ್ಮವೋ ಸ್ವರೂಪವೋ ಅಂತೂ ಏನು ಕೆಲವರು ಅಲ್ಲ. ಹಾವು, ನೀರಿನ ಕೋಡಿ, ನೆಲದ ಬಿರುಕು, ಇವು ಒಂದು ಇಲ್ಲ. ಇಲ್ಲದೆ ಇರೋದಕ್ಕೆ ಸ್ವಾಮಿ ಹಾವು ನೀರಿನ ಕೋಡಿ ಬೇರೆ ಬೇರೆನಾ, ಅವುಗಳು ಧರ್ಮವೋ ಅಥವಾ ಅದರ ಸ್ವರೂಪವೋ ಏನಾದರೂ ಬೆಲೆ ಇದೆಯಾ ಸ್ವಾಮಿ? ಹಗ್ಗ ಅಂತ ಗೊತ್ತಾದ ಮೇಲೆ ಆ ವಸ್ತುಗಳು ಇಲ್ಲದೇ ಇರೋದನ್ನು ಕೊಟ್ಟುಕೊಂಡು ಅದು ಬೇರೆ ಇದಕ್ಕೆ ಹೇಳೋದು ವೇಸ್ಟ್ ಆಫ್ ಟೈಮ್ ಅಂತ. ಈ ಕೆಲವರು ದರ್ಶನಕ್ಕವರು ಹಿಂಗೆಲ್ಲ ಯೋಚನೆ ಮಾಡ್ತಾರೆ, ಬೇಕಾಗಿಲ್ಲ ಅಂತ ಹೇಳಿದರು. ಅದು ಅರ್ಥ ಆಯ್ತು ನಮಗೆ. ಈ ಭಾವಗಳೆಲ್ಲವೂ ವಿಕಲ್ಪ ಮಾತ್ರವೇ, ಆದರೆ ಅದ್ವಿತೀಯ ಆತ್ಮನ ತತ್ವದಲ್ಲಿ ಕಲ್ಪಿತವಾಗಿರುತ್ತೆ ಅನ್ನೋದು ನಿರ್ಣಯ ಆಯಿತು. ಇನ್ನು ಈ ವೇದಾಂತಿಗಳಿಗೆ ಯಾರಿಗಪ್ಪ ಇದು ಅನುಭವಕ್ಕೆ ಬರುತ್ತೆ? ಸಮಾಹಿತ ಚಿತ್ತವಾಗಿರುವ ವೇದಾಂತಿಗಳಿಗೆ ಮಾತ್ರ ಈ ತತ್ವ ಅನುಭವಕ್ಕೆ ಬರುತ್ತೆ, ಎಲ್ರಿಗೂ ಬರೋದಿಲ್ಲ. ಯಾಕೆ? ಯಾಕೆ ಅಂತಂದರೆ ಇದು ಅಂತಃಕರಣ ಶುದ್ಧಿ ಮಾಡ್ಕೋಬೇಕು, ಸಾಧನೆ ಮಾಡಬೇಕು. ಅಂಥವ್ರಿಗೆ ಮಾತ್ರ, ಉತ್ತಮಾಧಿಕಾರಿಗಳಿಗೆ ಮಾತ್ರ. ವೀತರಾಗ ಭಯ ಕ್ರೋಧು ಅಂತ ಹೇಳ್ತಾರಲ್ಲ ಹಾಗೆ, ವೀತರಾಗ ಭಯ ಕ್ರೋಧರಾದ ವೇದ ಪಾರಂಗತರಾದ ಮುನಿಗಳು ಈ ನಿರ್ವಿಕಲ್ಪನೋ ಪ್ರಪಂಚೋಪಶಮನೋ ಆದ ಅದ್ವಿತೀಯ ಆತ್ಮನನ್ನು ಕಂಡ್ಕೊತಾರೆ. ಎಲ್ಲರೂ ಕಂಡ್ಕೊಳಕ್ಕೆ ಬರಲ್ಲ. ಯಾರಲ್ಲಿ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳು ಇರೋದಿಲ್ಲವೋ, ಮತ್ತೆ ವೇದವನ್ನು ಅಧ್ಯಯನ ಮಾಡಿ ವೇದ ಪಾರಂಗತರಾದ ಇಲ್ಲಿ ಮುನಿಗಳು ಅಂತಂತಂದರೆ ಆತ್ಮತತ್ವವನ್ನು ಕಂಡವರು, ಕಂಡುಕೊಳ್ಳೋಕ್ಕೆ ಸಿದ್ಧವಾಗಿರುವವರು, ಅವ್ರಿಗೆ ಮಾತ್ರ ಕಾಣಿಸುತ್ತೆ ಯಾವುದು ನಿರ್ವಿಕಲ್ಪ ಅನುಭವ. ಪ್ರಪಂಚೋಪಶಮನು, ಪ್ರಪಂಚ ಇಲ್ಲ, ಅದ್ವಯನು, ಅವನೊಬ್ಬನೇ ಆತ್ಮನು ಅಂತ ಗೊತ್ತಾಗುತ್ತೆ. ಈಗ ಆತ್ಮತತ್ವಜ್ಞಾನಕ್ಕೆ ಅಧಿಕಾರಿಗಳು ಯಾರು ಅನ್ನೋದನ್ನು ತೋರಿಸ್ಕೊಡ್ತಾರೆ. ಈ ಪರಮಾರ್ಥ ತತ್ವ ಅನ್ನೋದು ಯಾವ ಅಮಂಗಲವಾದ ಕಲಂಕವೂ ಇರೋದಿಲ್ಲ, ಆತ್ಮನಲ್ಲಿ ಯಾವುದೂ ಇರೋದಿಲ್ಲ. ಹೇಗೆ ಹಗ್ಗದಲ್ಲಿ ಹಾವಿನ ವಿಷ, ಹಲ್ಲುಗಳು, ಎಡೆ, ಬಾಲ ಇರೋದಿಲ್ಲವೋ, ಹಾಗೆ ನಮ್ಮ ಆತ್ಮಸ್ವರೂಪದಲ್ಲಿ ಈ ಶರೀರ ಹುಟ್ಟುತ್ತೆ, ಸಾಯುತ್ತೆ, ಬದಲಾವಣೆಗಳಾಗುತ್ತೆ, ದುಃಖ ಅಲ್ಲ ಆ ಥರ ಇದೆಯಾ ಇಲ್ಲ ಅಂತ ತೋರಿಸ್ತಾ ಇದ್ದಾರೆ. ಅದು ನಮ್ಮೆಲ್ಲರ ಆತ್ಮನೇ ಆಗಿರುತ್ತೆ, ಅದು ಅದ್ವಿತೀಯ ತತ್ವ. ಎಲ್ಲರೂ ಅರಿತುಕೊಳ್ಳೋದಕ್ಕೆ ಆಗೋದಿಲ್ಲ. ಯಾಕೆ? ಸಾಧನೆ ಮಾಡಬೇಕು. ಅಂತಃಕರಣದಲ್ಲಿ ದ್ವೈತ ವಾಸನೆ ಪೂರ್ತಿ ಹೊರಟೋಗ್ಬೇಕು. ದ್ವೈತ ಅಂತಂದರೆ ಅನಾತ್ಮದ ಚಿಂತೆಯನ್ನು ನಾವು ಬಿಡಬೇಕು ಫಸ್ಟು. ಮೂರತ್ತು ಅನಾತ್ಮ ಚಿಂತನೆ ಮಾಡಬೇಕು. ಅವರಿಗೆ ಬಾಹ್ಯ ಪ್ರಜ್ಞೆಗಳು ಹೊರಗಡೆ ಇರುವಂಥವರು ಅಂತಾರೆ. ಇದಕ್ಕೆ ಅಂತರ್ಮುಖತ್ವ ಬರಬೇಕು ಅಂತ ಹೇಳ. ಇದು ಅನಾದಿ ಕಾಲದಿಂದ ಹೊರಗಡೆನೇ ಪ್ರಪಂಚವನ್ನು ನೋಡ್ತಾ ಇದೇ ಸತ್ಯ ಅಂತ ಹಿಡ್ಕೊಂಡಿಂತ ಇರೋವಂಥವರು, ಅವ್ರಿಗೇನಾಗುತ್ತೆ? ಇಷ್ಟವಾದದ್ರಲ್ಲಿ ರಾಗ, ಇಷ್ಟ ಅನಿಷ್ಟವಾದದ್ರಲ್ಲಿ ದ್ವೇಷ, ತಮಗೆ ಬೇಕಾದ್ದು ಎಲ್ಲಿ ನಾಶವಾಗ್ಬಿಡುತ್ತೋ ಅನ್ನೋ ಭಯ, ಅದಕ್ಕೆ ಯಾವ ಆತಂಕಗಳು ಒದಗುತ್ತೋ ಅಂತ ಅಂಜಿಕೆ, ಹೀಗೆಲ್ಲ ಆಗ್ತಾ ಇರುತ್ತೆ. ಆದ್ದರಿಂದ ತಮಗೆ ಬೇಕಾಗಿರೋ ವಸ್ತುಗಳಲ್ಲಿ ತುಂಬ ಕಾಮ, ಆ ಕಾಮ ಏನಾದರೂ ಕಾಮಕ್ಕೇನಾದರೂ ಅಡ್ಡಿಯಾದರೆ ಕೋಪ, ಕಾಮ ಕ್ರೋಧ ಲೋಭ ಮೋಹ ಮದಮಾತ್ಸರ್ಯಗಳು ಹೀಗೆ ತಾಂಡವಾಡ್ತಾ ಇರುತ್ತೆ. ಯಾರಿಗೆ? ಮೂರತ್ತು ಪ್ರಪಂಚದಲ್ಲಿ ಮುಳುಗಿರೋವಂಥವ್ರಿಗೆ. ಅವರಿಗೆ ಈ ತತ್ವ ತಿಳಿಯುತ್ತಾ? ತಿಳಿಯೋದಿಲ್ಲ. ಮತ್ತೇನು ಮಾಡಬೇಕು? ಇವುಗಳನ್ನೆಲ್ಲ ಸಾಧನೆಗಳು ಮಾಡಿ ಕಳ್ಕೋಬೇಕು ಅಂತ ಹೇಳ್ತಾರೆ. ಈ ತತ್ವ ನಮ್ಮ ಆತ್ಮನೇ ಆಗಿದ್ದರು ಈವನ್ ಯಾರು ತಿಳ್ಕೊಳ್ಳೋದಿಲ್ವೋ, ವೀರಪ್ಪನಾಗಲಿ ವಾಲ್ಮೀಕಿಗಾಗಲಿ, ತಿಳ್ಕೊಳ್ಳೋಕೆ ಮೊದಲು ಅವ್ರಿಗೂ ಇದೇ ತತ್ವ ಆಗಿದೆ. ಬಟ್
ಲಾಭ ಇಲ್ಲ, ತಿಳ್ಕೊಂಡ್ರೆ ಲಾಭ, ತಿಳ್ಕೊಳ್ದೇ ಇದ್ರೆ ನಷ್ಟ ಅಂತ ಹೇಳ್ತಾ ಇದ್ದಾರೆ. ಇಂಥ ದೋಷಗಳು ಯಾರ ಹತ್ರ ಇರೋದಿಲ್ವೋ, ಸಾಧನೆ ಮಾಡಿ ಕಳ್ಕೊಂಡಿರ್ತಾರೋ, ಅವರು ಮನಸ್ಸಿನಲ್ಲಿ ಮೂರತ್ತು ಈ ಪರಮಾತ್ಮನನ್ನೇ ಹೊರಳಾಡಿಸ್ತಾ, ಈ ವೇದದಲ್ಲಿ ಹೇಳಿದ್ದನ್ನೇ ಚಿಂತನೆ ಮಾಡ್ತಾ, ಶ್ರವಣ ಮಾಡ್ತಾ, ಮನನ ಮಾಡ್ತಾ, ಧ್ಯಾನ ಮಾಡ್ತಾ ಆ ತತ್ವದಲ್ಲಿ ನಿಲ್ಲೋದಕ್ಕೆ ಅವರು ಉಪಯುಕ್ತರಾಗ್ತಾರೆ. ಅಂಥವ್ರು ಮಾತ್ರ ಈ ತತ್ವವನ್ನು ಕಂಡ್ಕೊತಾರೆ ಅಂತ ಈ ಅಭಿಪ್ರಾಯವನ್ನು ಯಾವುದಪ್ಪ ನಮಗೆ ಸ್ಪಷ್ಟವಾಗಿ ತಿಳಿಸ್ಕೊಡೋದು ವೇದಾಂತ. ಅದಕ್ಕೋಸ್ಕರನೇ ಅದನ್ನು ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥ ಅಂತಾರೆ. ಅಂದರೆ ಈ ಉಪನಿಷತ್ತುಗಳು ನಮಗೆ ಸುಲಿದ ಬಾಳೆಹಣ್ಣಿನ ಹಾಗೆ ಆತ್ಮತತ್ವವನ್ನು ತಿಳಿಸ್ಕೊಡುತ್ತೆ ಅಂತ ಹೇಳ್ತಾರೆ. ನೋಡಿರಿ ಎಷ್ಟು ಚೆನ್ನಾಗಿ ತೋರಿಸ್ಬಿಡ್ತಾರೆ. ಎಂಥ ದಡ್ಡ ನೋವು, ನಮಗೆ ಶಾಸ್ತ್ರದ ಜ್ಞಾನ ಬೇಕಾಗಿಲ್ಲ, ಸಾಂಸ್ಕ್ರಿತ್ ಬೇಕಾಗಿಲ್ಲ, ಮೊದಲು ನಾವು ಕೇಳಿರಬೇಕಾಗಿಲ್ಲ. ಸಾರ್ವತ್ರಿಕ ಪೂರ್ಣ ಅನುಭವದ ಎಚ್ಚರ ಕನಸು ನಿದ್ದೆಯಿಂದ ನಮ್ಮ ನಿಜವಾದ ಸ್ವರೂಪ ಆತ್ಮ, ಅದೇ ನಾನು, ಮತ್ತು ಈ ಪ್ರಪಂಚ ಅನ್ನೋದು ನಿಜವಾಗ್ಲೂ ಇಲ್ಲದೇ ಇರೋದು ಹುಸಿ ತೋರಿಕೆ ಅಂತ ನಮ್ಮ ಅನುಭವದಲ್ಲಿ ತೋರಿಸಿ, ನಮಗೆ ಆ ಮೋಕ್ಷದಲ್ಲಿ ಆಸೆಯನ್ನು ಹುಟ್ಟಿಸಿ ಸಾಧನೆ ಮಾಡೋದಕ್ಕೆ ತೊಡಗಿಸುತ್ತೆ. ಯಾವುದು? ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥ ಅಂತ. ಆದ್ದರಿಂದ ಈ ವೇದಾಂತ ವಿಚಾರವನ್ನು ಕೇಳೋದರಿಂದ ನಮ್ಮ ನಿಜವಾದ ಸ್ವರೂಪವನ್ನು ನಿಶ್ಚಯ ಮಾಡ್ಕೋಬೋದು. ಸತ್ವಶುದ್ಧಿಯನ್ನು ಪಡೆದುಕೊಂಡು ಜ್ಞಾನನಿಷ್ಠರು ಹೇಳೋದನ್ನು ಸರಿಯಾಗಿ ಕೇಳಿಕೊಂಡು ಆ ಪರಮಾರ್ಥ ತತ್ವದಲ್ಲಿ ನೆಲೆ ನಿಲ್ಲಬಹುದು ಅಂತ ಮುಂಡಕ ಶ್ರುತಿ ನಮಗೆ ತೋರಿಸ್ಕೊಡ್ತಾ ಇದೆ ಅಂತ. ಇದನ್ನು ಗೀತೆಯಲ್ಲೂ ಕೂಡ ಹೇಳಿದೆ, ವೀತರಾಗ ಭಯ ಕ್ರೋಧೋ ಅಂತ 4ನೇ ಅಧ್ಯಾಯದಲ್ಲಿ ಹೇಳಿದೆ. ಮತ್ತು 6ನೇ ಅಧ್ಯಾಯ ಧ್ಯಾನ ಯೋಗ ನೋಡುವಾಗ 7ನೇ ಅಧ್ಯಾಯದಲ್ಲಿ ಕೂಡ ಕೊನೆ ಮೂರು ಶ್ಲೋಕಗಳಲ್ಲಿ ಹೇಳಿದೆ. ಇದನ್ನು ನಾವು ಜ್ಞಾಪಕ ಇಟ್ಕೋಬೇಕು ಅಂತ. ಈಗ ಆ ಸಾಧನೆ ಮಾಡಿ ಆ ಮುನಿಯೋ ಯೋಗಿಯೋ ತತ್ವವನ್ನು ಕಂಡ್ಕೊತಾನೆ ಅಂತ ಇಟ್ಕೊಳ್ರಿ. ಶ್ರವಣದಿಂದಲೋ ಮನನದಿಂದಲೋ ಅಥವಾ ಭಗವದ್ಗೀತೆ 6ನೇ ಅಧ್ಯಾಯದಲ್ಲಿ ಹೇಳೋ ಧ್ಯಾನ ಯೋಗದಿಂದಲೋ ಅಥವಾ ಈ ಅವಸ್ಥಾತ್ರಯದ ಮನನದಿಂದಲೋ ಅಥವಾ ಈಗಿನ ಕಲಿಯುಗಕ್ಕೆ ತುಂಬ ಸುಲಭವಾಗಿರೋದು, ಯಾರು ಬೇಕಾದರೂ ಮಾಡ್ಬೋದು, ಎಲ್ಲಿ ಬೇಕಾದರೂ ಮಾಡ್ಬೋದು, ಹೇಗೆ ಬೇಕಾದರೂ ಮಾಡ್ಬೋದು, ಇದಕ್ಕೆ ಮಡಿ ಮೈಗೆ ಆಚಾರ ಎಂಥದು ಇಲ್ಲ, ಅಷ್ಟು ಸುಲಭವಾಗಿದೆ ಈಗಿನ ಕಲಿಯುಗಕ್ಕೆ. ಏನದು? ಜಪ. ಈ ಜಪದಿಂದಲೂ ಕೂಡ ಇದೇ ತತ್ವವನ್ನು ಕಂಡುಕೋಬಹುದು ಅಂತ ಹೇಳ್ತಾರೆ. ಆಯ್ತಪ್ಪ, ಕಂಡುಕೊಂಡ್ರು, ಅವರ ಅನುಭವ ಹೇಗಿರುತ್ತೆ? ಆದ್ದರಿಂದ ಅದಕ್ಕೆ ವಿದ್ವತ್ ಸನ್ಯಾಸಿಯ ವ್ಯವಹಾರ, ಅವನು ಕಂಡುಕೊಂಡವನ ವ್ಯವಹಾರ ಹೇಗಿರುತ್ತೆ ಅನ್ನೋದು ತೋರಿಸ್ತಾರೆ. ಆ ಆತ್ಮತತ್ವವನ್ನು ಕಂಡುಕೊಂಡವನು ಜಡನಂತೆ ಲೋಕ ವ್ಯವಹಾರವನ್ನು ಮಾಡಬೇಕು, ಮಾಡ್ತಾ ಇರ್ತಾನೆ ಅಂತ ಅರ್ಥ. ಜಡ ಅಂದರೆ ಯಾರಿಲ್ಲಿ ಜಡಭರತ ಅಂತ, ಅವನು ಒಳ್ಳೆ ಕಲ್ ಬಂಡೆ ಥರ ಇರ್ತಾ ಇದ್ದ. ಹೋಗು ಅಂದರೆ ಹೋಗೋದು, ಆ ಕೆಲಸ ಮಾಡು ಅಂದರೆ ಮಾಡೋದು. ಅಂದರೆ ಇವರು ಭಿಕ್ಷುಕರ ಹಾಗೋ ತಿರುಕರ ಹಾಗೋ ಮತ್ತು ಹೀಗಿರ್ತಾರೆ, ದಡ್ರ ಹಾಗೆ, ಕುರುಡ್ರ ಹಾಗೆ, ಮೂಗ್ರ ಹಾಗೆ, ಏನು ಗೊತ್ತಿಲ್ಲದವರು, ದಡ್ಡ ಶಿಖಾಮಣಿಗಳ ಹಾಗೆ ನೋಡೋರಿಗೆ ಹೀಗಿರ್ತಾರೆ ಅವರು ಪ್ರಪಂಚದಲ್ಲಿ. ನಮಗೆ ಗುರ್ತಿಳಿಯೋಕೆ ಬರೋದಿಲ್ಲ. ನಮಗೆ ಗುರ್ತಿಳಿಬೇಕಾದ್ರೆ ನನ್ನಲ್ಲ ಯೋಗ್ಯತೆ ಸ್ವಲ್ಪ ಇರಬೇಕು ಅಂತಾರೆ. ಎಷ್ಟೋ ಸಾರಿ ಮನೆಯಲ್ಲೇ ಸಾಧನೆ ಮಾಡ್ತಾ ಇರ್ತಾನೆ ಗಂಡ, ಹೆಂಡತಿ ಗೊತ್ತಿರೋದಿಲ್ಲ ಅವನು ಮುಕ್ತನಾಗಿರ್ತಾನೆ ಇಲ್ಲ ಅಂತಂದ್ಬಿಟ್ಟು, ಇವನೊಬ್ಬ ದಂಡ ಪಿಂಡ, ಇವನಿಗೆ ಊಟ ಹಾಕ್ಬೇಕು, ಅನ್ನ ಮಾಡಾಕ್ಬೇಕು ಅಂತ ಬೈಕು ಅಂತ ಹೇಳ್ತಾಳೆ. ಆದರೆ ಅವನು ತತ್ವದಲ್ಲಿ ನಿಂತುಬಿಟ್ಟಿರ್ತಾನೆ. ಹೀಗೆಲ್ಲ ಆಗೋ ಚಾನ್ಸಸ್ ಇರುತ್ತೆ. ಇನ್ನು ಹೆಂಡತಿಗೆ, ಹತ್ತಿರದಲ್ಲಿರೋ ಹೆಂಡತಿಗೆ ಗೊತ್ತಾಗಲಿಲ್ಲ ಅಂದರೆ ಇನ್ನು ದೂರದಲ್ಲಿರೋರು ಹೇಗೆ ಗೊತ್ತಾಗುತ್ತೆ? ಆದ್ದರಿಂದ ಅದ್ವೈತಾತ್ಮನನ್ನು ಅರಿತುಕೊಂಡರೆ ಆತ್ಮಸ್ಮೃತಿ ಸಂತತಿಯಲ್ಲಿಯೇ ನಿಶ್ಚಯ ಆಗಿರ್ತಾನೆ. ಅವನು ಆ ಆತ್ಮತತ್ವದ ಆನಂದದಲ್ಲಿ ಮುಳುಗೋಗ್ಬಿಟ್ಟಿರ್ತಾನೆ. ಅವನಿಗೆ ಈ ಪ್ರಪಂಚದ ಕಡೆ ಪ್ರಜ್ಞೆ ಇರೋಲ್ಲ, ಮೈ ಮೇಲೆ ಬಟ್ಟೆ ಇಲ್ಲದೇ ಇದ್ದರೂ ಸರಿ
ಅಥವಾ ಆಹಾರ ಸಿಕ್ಕಿದ್ರೂ ಸರಿ, ಸಿಗದೇ ಇದ್ದರೂ ಸರಿ, ಚಳಿ ಇರಲಿ, ಬಿಸಿಲಿರಲಿ, ಮಳೆ ಇರಲಿ, ಅವನು ಗೊತ್ತಾಗದೇ ಇಲ್ಲ. ಈ ಹುಡುಗರು ಇರ್ತಾರೆ ನೋಡ್ರಿ, ಈ ಡ್ರಿಂಕ್ಸ್ ಗಿಂಕ್ಸ್ ಮಾಡ್ಕೊಂಡು ಆ ಮತ್ತಿನಲ್ಲಿ ಕೆಲವರು ಹಂಗಿರ್ತಾರೆ, ಅದರ ಥರಾವರಿ ಇರ್ತಾರೆ, ಮಕ್ಕಳ ಥರ ಇರ್ತಾರೆ, ಪಿಶಾಚಿಗಳ ಥರ ಇರ್ತಾರೆ, ಅಥವಾ ಹೇಗೆ ಬೇಕಾದ್ರು ಆಮೇಲೆ ಈ ಥರದ್ದೆಲ್ಲ ಇರ್ತಾರೆ ಅಂತ ಥರಾವರಿ ಹೇಳ್ತಾ ಇದ್ದಾರೆ. ಅದ್ವೈತ ತತ್ವವನ್ನು ಅರಿತುಕೊಳ್ಳುವುದಕ್ಕೆ ಮನಸ್ಸಿನ ಒಲವನ್ನು ಮಾಡಿಕೊಳ್ಳಬೇಕು. ಇದಕ್ಕೂ ಸಾಧಕರಾದ ಮುಮುಕ್ಷುಗಳಿಗೆ ಉಪದೇಶ ಆಗ್ತಾ ಇರೋದು. ನಮ್ಮಂಥವ್ರು ಏನು ಮಾಡಬೇಕು, ಅವ್ರು ಹೇಳಿದ್ದನ್ನು ಕೇಳಬೇಕು ಅಂತ ಹೇಳ್ತಾ ಇದ್ದಾರೆ. ಮತ್ತು ನಾವು ಮನಸ್ಸಿನಲ್ಲಿ ಆತ್ಮತತ್ವವನ್ನು ಚಿಂತನೆ ಮಾಡಬೇಕು. ಈ ಅನಾತ್ಮ ದುಃಖಾಲಯ ಅಂತ ಮೆಲುಕು ಹಾಕಿ ಅದನ್ನು ಬಿಡೋದಕ್ಕೂ, ಆತ್ಮತತ್ವ ಆನಂದ ಸ್ವರೂಪ ಅಂತ ಹೇಳಿ ಆ ಕಡೆ ಹೋಗೋದಕ್ಕೂ ಪ್ರಯತ್ನ ಮಾಡಬೇಕು ಅಂತ ಇನ್ನು ಎರಡನೇದು ಹೇಳಿದರು. ಆತ್ಮತತ್ವದಲ್ಲಿರೋ ಆನಂದವನ್ನು ಕಂಡುಕೊಂಡು ಆ ಕಡೆ ಬರೋದಕ್ಕೂ ಪ್ರಯತ್ನ ಮಾಡ್ಬೋದು, ಹೇಗಾದರೂ ಮಾಡಿ. ಜ್ಞಾನವು ಬಂದ ಮೇಲೆ ಅದೇ ಸ್ಮೃತಿಯಲ್ಲಿ ಇದ್ಬಿಡ್ತಾನ ಅವನಿಗೆ. ಆತ್ಮತತ್ವವನ್ನು ಕಂಡುಕೊಂಡ ಮೇಲೆ ಅದರ ಗುಂಜಿನಲ್ಲೇ ಅವನು ಕಾಲ ಕಳೀತಾ ಇರ್ತಾನೆ. ಆದರೆ ಇಲ್ಲಿ ಆತ್ಮಜ್ಞಾನವನ್ನು ಸಂಪಾದಿಸ್ಕೋಬೇಕು ಅನ್ನೋದೇ ಮುಖ್ಯ. ಈ ಆತ್ಮನು ಹೇಗಿರ್ತಾನೆ, ಬ್ರಹ್ಮನು, ಪ್ರಪಂಚೋಪಶಮನು, ಶಾಂತನು, ಶಿವನು, ಅದ್ವೈತನು ಅಂತೆಲ್ಲ ಬೋಧನೆ ಮಾಡಿದ್ದಾಯಿತು. ಆತ್ಮಜ್ಞಾನವನ್ನು ಬೋಧಿಸುವ ಶ್ರುತಿಗಳಿಂದ ಅದ್ವೈತ ಆತ್ಮಜ್ಞಾನವನ್ನು ಉಂಟು ಮಾಡಿಕೊಂಡ್ರೆ ಅದಕ್ಕೆ ವಿರುದ್ಧವಾದ ಹುಸಿಯಾದ ದ್ವೈತದ ಜ್ಞಾನವು ತಾನೇ ತೊಲಗಿಬಿಡುತ್ತೆ. ಹಗ್ಗವನ್ನು ಕಂಡ ಮೇಲೆ ಹಾವು ನೀರಿನ ಕೋಡಿ ಇರುತ್ತ ಸ್ವಾಮಿ, ಇರೋದಿಲ್ಲ. ನನ್ನ ಆತ್ಮಸ್ವರೂಪವನ್ನು ನಾನು ಅನುಭವದಿಂದ ಕಂಡ ಮೇಲೆ ಈ ದ್ವೈತ ಪ್ರಪಂಚ ತೋರುತ್ತೆ. ಅವ್ರಿಗೂ ಶರೀರ ಇರೋದು ಗೊತ್ತಾಗುತ್ತೆ. ಅವನು ಇದನ್ನು ಶರೀರವನ್ನು ನಾನು ಅಂತ ಮೊದಲು ಹೇಳೋಂಗೆ ಹೇಳ್ತಾನೆ, ವ್ಯವಹಾರ ಮಾಡ್ತಾನೆ. ಆದರೆ ಅವನಿಗೆ ಈ ಶರೀರ ಮತ್ತು ಈ ಶರೀರ ನಾನು ನನ್ನದು ಅದರ ಮೇಲೆ ಮೋಹ ಇರಲ್ಲ. ಅದು ಇಂಪಾರ್ಟೆಂಟ್. ನಮಗೇನಾಗುತ್ತೆ ಅದರ ಮೇಲೆ ಮೋಹ, ತಾದ್ಯಾತ್ಮ, ಅಟ್ಯಾಚ್ಮೆಂಟು, ಪ್ರೀತಿ, ಪ್ರೇಮ ಇವೆಲ್ಲ ಇರುತ್ತೆ. ಅವನಿಗೆ ಅದಿರೋಲ್ಲ. ಅಷ್ಟೇ ವ್ಯತ್ಯಾಸ ಜ್ಞಾನಿಗೂ ಅದಕ್ಕೂ. ಈಗ ಇಲ್ಲಿಂದ ಮುಂದಕ್ಕೆ ನಾವು ಶುರು ಮಾಡಬೇಕಾಗಿದೆ, ಇವತ್ತು ಮಾಡೋಣ. 23ನೇ ಎಪಿಸೋಡು, 162. ಕೆಲವರು ತಪ್ಪು ಹೇಳ್ತಾರೆ ಇದನ್ನು. ಏನಂತ, ವಾಕ್ಯಜ್ಞಾನವು ಉಂಟಾದ ಮೇಲೂ ಸಾಧನಾಂತರಗಳನ್ನು ಮಾಡಬೇಕೆಂಬ ತಪ್ಪು ಕಲ್ಪನೆಗಳು ಅಂತ. ಈಗ ಶ್ರವಣದಿಂದಲೋ, ಮನನದಿಂದಲೋ, ಧ್ಯಾನದಿಂದಲೋ ತತ್ವದಲ್ಲಿ ನಿಂತ್ಬಿಟ್ರಪ್ಪ, ಹಿಂದೆ ಹೇಳಿದ್ರಲ್ಲ ಹಾಗೆ ನಿಂತ ಮೇಲೂ ಅವನು ಮುಕ್ತನಾಗಿರಲ್ವಂತೆ. ಮತ್ತೇನು ಮಾಡಬೇಕು ಅವನು? ಗಟ್ ಮಾಡಬೇಕಂತೆ, ನಾನು ಆತ್ಮ ಅಂತ. ಅಥವಾ ಮತ್ತೆ ಅದನ್ನೇ ರಿಪೀಟೆಡ್ಡಾಗಿ ಅದನ್ನು ಮತ್ತೆ ಮಾಡ್ಕೊತ ಇರಬೇಕಂತೆ. ಹೀಗೆಲ್ಲಾದರೂ ಹೊಂದುತ್ತ ಸ್ವಾಮಿ ಇದು? ಅರ್ಥ ಏನು ಅಂದರೆ, ನಾವು ಎಕ್ಸಾಂಪಲ್ ನೋಡಿ ಇದು ಎಷ್ಟು ಹಾಸ್ಯಾಸ್ಪದವಾಗಿದೆ ಅಂತ ಗೊತ್ತಾಗುತ್ತೆ. ಈಗ ನಾವು ಹಾವು ಅಂತ ಹೆದರ್ಕೊತಾ ಇದ್ವಿ, ಅವನು ಆ ಕಡೆಯಿಂದ ಬಂದಿದ್ದೆ, ಟಾರ್ಚ್ ಹಾಕಿ ತೋರಿಸಿದ್ನಪ್ಪ, ನೋಡಿದ್ನಪ್ಪ, ಹಗ್ಗ ಅಂತ ಗೊತ್ತಾಯಿತು. ಸ್ವಾಮಿ ನಿಮಗಿನ್ನೂ ಹಗ್ಗದ ಜ್ಞಾನ ಬಂದಿಲ್ಲ, ನಿಮಗಿನ್ನೂ ಹಾವು ಸತ್ಯವಾಗಿದೆ, ಆದ್ದರಿಂದ ನೀವು ಸ್ವಲ್ಪ ಗಟ್ಟಿ ಮಾಡಬೇಕು. ಏನಂತ, ಇದು ಹಗ್ಗ ಹಾವಲ್ಲ, ಹಗ್ಗ ಹಾವಲ್ಲ ಅಂತ. ಸ್ವಾಮಿ ನಗ್ ಬರೋದಿಲ್ವ ಇದರಲ್ಲಿ? ಒಂದು ಸಾರಿ ನನಗೆ ಹಗ್ಗ ಅಂತ ಗೊತ್ತಾದ್ಮೇಲೆ ನಾನೇನು ಏನು ಮಾಡಬೇಕು ಸ್ವಾಮಿ? ಅಲ್ಲಿ ಹಾವನ್ನು ಓಡಿಸ್ಬೇಕಾ ಅಥವಾ ಸಾಯಿಸ್ಬೇಕಾ, ಅದ್ರ ಹಲ್ಲು ಕಿತ್ತಾಕ್ಬೇಕಾ? ಇಲ್ಲ. ಅಲ್ಲಿ ಹಾಗೆಯೇ ನಮ್ಮ ಒಂದು ಸಾರಿ ಆತ್ಮತತ್ವದಲ್ಲಿ ನೆಲೆ ನಿಂತ ಮೇಲೆ ಅದನ್ನೇ ಜ್ಞಾನ ಅನ್ನೋದು ಅಥವಾ ವಿಜ್ಞಾನ ಅಂತ ಅನ್ನೋದು. ಅದಾದ ಮೇಲೆ ಮತ್ತೆ ನೀವು ಗಟ್ ಮಾಡಿ ತಿರುಗಾ ಸಾಧನೆಗಳನ್ನ ಸ್ವಲ್ಪ ಮಾಡಿ ಹುಚ್ಚೋದು ಹೇಳೋದು ಯಾರಿಗಾದ್ರೂ ಹೇಳ್ತಾರ? ಇದು ವಸ್ತುತಂತ್ರವಾದ ಜ್ಞಾನ. ಆದ್ದರಿಂದ ಅದೇ ನಿಮಗೆ ಉಪಾಸನೆಯೆಲ್ಲ ಆಗೋದಿಲ್ಲ. ಯಾಕೆ? ಅಲ್ಲಿ ಉಪಾಸನೆಯಲ್ಲಿ ಆತ್ಮತತ್ವವನ್ನು ಕಂಡುಕೊಳ್ಳಲ್ಲ. ಆದ್ದರಿಂದ ಅದು ಬ್ರಹ್ಮಲೋಕಕ್ಕೆ ಹೋಗಬೇಕು, ಮತ್ತು ಅಲ್ಲಿ ಇದೇ ಜ್ಞಾನದಿಂದ ಮುಕ್ತಿ ಆಗಬೇಕೇ ಹೊರತು ಕ್ರಮಮುಕ್ತಿಯಿಂದ ಬೇರೆ ದಾರಿ ಇಲ್ಲ. ಆದರೆ ಇಲ್ಲಿ ಕೆಲವರು ಈ ರೀತಿ ಹೇಳೋರಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಯಾರಾದರೂ ಹೀಗೆಂದು ಶಂಕಿಸಬಹುದು. ಏನಂತ, ಮೊದಲು ಶಾಸ್ತ್ರದಿಂದ ಅದ್ವೈತಾತ್ಮವನ್ನು ಕಂಡ್ಕೋಬೇಕು, ಅದು ಗಟ್ಟಿಯಾಗೋದಕ್ಕೋಸ್ಕರ
ಸ್ಮೃತಿ ಸಂತತಿಯನ್ನು ಮತ್ ಮಾಡ್ಕೋಬೇಕು, ಅದನ್ನೇ ನೆನೆಸ್ಕೊತಾ ಇರಬೇಕು ಅಂತ ಹೇಳ್ತಾರೆ. ಎಷ್ಟು ಹಾಸ್ಯಾಸ್ಪದವಾಗಿದೆ ನೋಡಿ. ಹೀಗೆಂದು ಕೆಲವರು ಅಭಿಪ್ರಾಯವನ್ನು ಪಟ್ಟಿರ್ತಾರೆ ಅಂತ ಹೇಳ್ತಾ ಇರೋದು. ಇಂದ್ರಾಣಿ ಅವರೇ, ನೀವು ಸೈಲೆಂಟ್ ಮೋಡ್ಗೆ ಹಾಕಿ. ದಿವ್ಯಾ ಅವರೇ, ನೀವು ಸ್ವಲ್ಪ ಹಾಕಿ. ನನಗೆ ಯಾಕೋ ಹಾಕೋಕ್ಕೆ ಆಗೋದಿಲ್ಲ, ಅದು ಯಾಕೆ ಅಂತ ಗೊತ್ತಿಲ್ಲ. ಓಕೆ, ಥ್ಯಾಂಕ್ ಯು. ಇದು ನಾವು ಮಾಡ್ಕೋಬೇಕಾದ್ರೆ. ಆದರೆ ಈ ಮತ ಸರಿಯಲ್ಲ, ಯಾಕೆಂದರೆ ನಾವು ಆಗಲೇ ಹೇಳಿರುವಂತೆ ಅದ್ವೈತ ಜ್ಞಾನ ಉಂಟಾದ ಮೇಲೆ ದ್ವೈತ ಇಮಿಡಿಯೇಟ್ ಆಗಿರೋದಿಲ್ಲ. ಹಗ್ಗ ಅಂತ ಕಂಡ ಮೇಲೆ ಹಾವು ಅಪ್ರಾಣೆಗೋ, ಹಿಂದಿಲ್ಲ ಈಗಿಲ್ಲ, ನಾನು ಅನ್ಕೊಂಡಿದ್ನಲ್ಲ ಹಾವು ಅಂತ ಆವಾಗಲೂ ಇಲ್ಲ, ಈಗ ನನಗೆ ಹಗ್ಗ ಅಂತ ಗೊತ್ತಾದ ಮೇಲೆ ಈಗಲೂ ಇಲ್ಲ. ಹೋಗ್ಲಿ, ಮುಂದಕ್ಕೆ ಏನಾದರೂ ಅಕಸ್ಮಾತ್ ಹಾವು ಬಂದರೆ ಏನು ಮಾಡ್ಬೇಕು ಸ್ವಾಮಿ? ಹೋಗ್ಲಿ, ನನಗೆ ಮಾತ್ರ ಹಾವಿಲ್ಲ, ಬೇರೆಯವ್ರು ಹೆಂಗಾದರೂ ಹಾಳಾಗೋಗ್ಲಿ. ಆಗ್ತಾರ ಸ್ವಾಮಿ, ನನಗೂ ಹಾವಿಲ್ಲ, ಬೇರೆಯವನು ನನ್ನಂಗೆ ತಪ್ಪಾಗಿ ತಿಳ್ಕೊಂಡು ಹೆದರ್ಕೋಬಹುದು, ಅವನಿಗೂ ಹಾವಿಲ್ಲ. ಎಷ್ಟು ಚೆನ್ನಾಗಿದೆ ಇದು ಅನುಭವದ ಮಾತು. ಅದೇ ರೀತಿ ಆತ್ಮನಲ್ಲಿ ನೋಡಿಕೊಳ್ಳ್ರಿ. ಒಂದು ಸಾರಿ ನಾನು ಆತ್ಮ ಅಂತ ಕಂಡ ಮೇಲೆ ಇಲ್ಲಿ ಇಲ್ಲಿ ಈ ಎಕ್ಸಾಂಪಲ್ ಪೂರ್ತಿ ತಗೊಳಕ್ಕೆ ಹೋಗ್ಬಾರ್ದು. ಹಗ್ಗ ಅಂತ ಗೊತ್ತಾದ್ಮೇಲೆ ಹಾವಿರೋಲ್ಲ. ಅದಕ್ಕೆ ನಾನೇನು ಮಾಡ್ತೀನಿ, ಈ ಮುಕ್ತನ ಆದಮೇಲೂ ಕೂಡ ಅವನಿಗೆ ಶರೀರ ಇರುತ್ತೆ, ಅವನು ಮೊದಲು ಹಾಗೆ ವ್ಯವಹಾರ ಮಾಡ್ತಾನೆ. ಅವನ ಹೆಂಡತಿ, ಮಕ್ಕಳು, ಮನೆ, ಮಠ, ಅವನ ಹೊಟ್ಟೆ ಸ್ವಾದರೆ ಊಟ ಮಾಡ್ತಾನೆ, ಅವನು ಸಾಯ್ತಾನೆ ಒಂದಿನ. ಇವನ್ನೆಲ್ಲ ಲೆಕ್ಕ ಹಾಕೊಂಡ್ರೆ ಅವನು ಮುಕ್ತಿ ಅಂತ ಅನ್ಸೋಲ್ಲ. ಅದಕ್ಕೋಸ್ಕರ ಈ ಎಕ್ಸಾಂಪಲ್ ಹೊಂದಲ್ಲ. ಅವಾಗ ನಾನು ಯಾವ ಎಕ್ಸಾಂಪಲ್ ಕೊಡ್ತೀನಿ ಹೇಳ್ರಿ ಯಾರಾದರೂ? ಅವಾಗ ಈ ಎಕ್ಸಾಂಪಲ್ ಹೊಂದಲ್ಲ. ಹಾವು ಹಗ್ಗ ಯಾವ ಎಕ್ಸಾಂಪಲ್ ಕೊಡಬೇಕು? ಯಾವ ಎಕ್ಸಾಂಪಲ್ ಕೊಟ್ಟರೆ ಹೊಂದುತ್ತೆ? ಬ್ರಹ್ಮಜ್ಞಾನಿ ಮುಕ್ತನ ಆದಮೇಲೂ ಕೂಡ ಅವನಿಗೆ ಶರೀರ ಇರುತ್ತೆ, ಪ್ರಪಂಚ ಇರುತ್ತೆ, ಹೀಗೆ ಇರುತ್ತೆ. ಮೊದಲು ಹೇಗಿರುತ್ತೋ ಹಾಗೇ ಇರುತ್ತೆ, ಮೊದಲು ಹೆಂಗೆ ಕೆಲಸ ಮಾಡ್ತಾನೋ ಹಾಗೇ ಮಾಡ್ತಾನೆ. ಏನು ಎಕ್ಸಾಂಪಲ್ ಕೊಟ್ಟರೆ ನಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ? ಯಾರಾದರೂ ಯಾವ ಎಕ್ಸಾಂಪಲ್ ಕೊಡ್ಬೇಕಿಲ್ಲ ನಾವು ಯಾವ್ದು ಕೊಟ್ಟರೆ? ಒಡವೆ ಮತ್ತೆ ಚಿನ್ನ, ಕರೆಕ್ಟ್ ಅಷ್ಟೇ ನೋಡ್ರಿ. ಒಡವೆ ಮತ್ತು ಚಿನ್ನ ಕೊಡಿ, ಮಡಿಕೆ ಕುಡಿಕೆ ಮಣ್ಣು ಕೊಡಿ. ಇಲ್ಲಿ ಏನಾಗುತ್ತೆ, ಈಗ ನನಗೆ ಒಡವೆಗಳು ಕಾಣ್ತಾ ಇದೆ. ಮೊದಲು ನನಗೆ ಇವಾಗ ಹುಡುಗನಾಗಿದ್ದಾಗ ನನಗೆ ಚಿನ್ನ ಅನ್ನೋದು ಗೊತ್ತಿಲ್ಲ, ಅದೆಲ್ಲ ಹೇಳಿದ್ದೆ ನಿಮ್ಗೆ ಆ ಕತೆ. ನಮ್ಮಪ್ಪ ಆಚಾರ್ಯ ಹತ್ರ ಕರ್ಕೊಂಡು ಹೋದ್ರು, ನನ್ನ ಹತ್ರ ಹಾಕ್ಕೊಂಡಿದ್ದ ಚೈನ್ನ ಕಳ್ಸ್ಕೊಟ್ರು, ಕರಗಿಸ್ಬಿಟ್ರು, ನಾನು ಬಾಯಿ ಬಿಡ್ಕೊತಾ ಇದ್ದೀನಿ. ನಮ್ಮಪ್ಪ ಆಚಾರ್ಯ ನಗ್ತಾ ಇದ್ದಾರೆ, ಯಾಕೆ? ಒಡವೆ ಆಕಾರ ಹೋಯ್ತೆ ಹೊರತು ಚಿನ್ನ ಇಲ್ಲ ಹೋಗುತ್ತೆ ಸ್ವಾಮಿ, ಹಂಗೆ ಇರುತ್ತೆ. ಆದ್ದರಿಂದ ನೀನೇನು ಬಳೆಯಂತೀಯೋ ಚಿನ್ನವೇ. ಆ ಚಿನ್ನ ಒರಿಜಿನಾಲಿಟಿ, ಹಗ್ಗ ಇದ್ದಂಗೆ ಅದು. ಆದರೆ ಈ ಆಭರಣ ಅಂತ ಅನ್ನೋದು ವ್ಯವಹಾರ ದೃಷ್ಟಿ, ಅದಕ್ಕೊಂದು ಹೆಸರಿದೆ, ಆಕಾರ ಇದೆ, ಅದನ್ನು ಬೇರೆ ಬೇರೆ ಜಾಗಕ್ಕೆ ಉಪಯೋಗಿಸ್ತೀವಿ. ಈಗ ನನ್ನ ಚಿನ್ನನೂ ಅನುಭವದಲ್ಲಿದೆ, ಆಭರಣವೂ ಅನುಭವದಲ್ಲಿದೆ. ಹಾಗೆ ಬ್ರಹ್ಮಜ್ಞಾನಿಗೆ ಆತ್ಮತತ್ವವನ್ನು ಕಂಡುಕೊಂಡಿರ್ತಾನೆ ಚಿನ್ನ. ಇದರ ನಿಜವಾದ ಅದು ಚಿನ್ನವೇ, ಒಡವೆಗಳಿಗಷ್ಟು ಬೆಲೆ ಇಲ್ಲ. ಅದು ವ್ಯವಹಾರಕ್ಕೋಸ್ಕರ, ಉಪಯೋಗಿಸೋದಕ್ಕೋಸ್ಕರ ಅದಕ್ಕೊಂದು ಆಕಾರ ಕೊಟ್ಟಿದೆ, ಹೆಸರು ಕೊಟ್ಟಿದೆ. ಹಾಗೆ ಪರಮಾತ್ಮನು ಚಿನ್ನದ ರೂಪದಲ್ಲಿ ಗಟ್ಟಿಯಲ್ಲಿರ್ತಾನೆ. ನಿದ್ದೆಯಲ್ಲಿ ನೋಡ್ರಿ, ಚಿನ್ನದ ಗಟ್ಟಿ ಎಚ್ಚರಕ್ಕೆ ಬಂದಿದ್ದ ತಕ್ಷಣ ಆಕಾರದ ರೂಪದಲ್ಲಿ ತೋರ್ತಾನೆ, ಅವನು ತರಾವರಿ ರೂಪದಲ್ಲಿ ತೋರ್ತಾನೆ. ತೋರ್ಕೊಳ್ಳಿ ಬಿಡ್ರಿ, ಈಗ ನನಗೆ ಚಿನ್ನ ಅಂತ ಗೊತ್ತಾದ ಮೇಲೆ ಅದು ಸರ ಆಗಲಿ, ಒಂಕಿ ಆಗಲಿ, ಏನು ಬೇಕಾದರೂ ಆಗಲಿ, ನನಗದು ಚಿನ್ನ ಕರಗಿಸಿದ್ರೂ ನನಗೆ ದುಃಖ ಇಲ್ಲ. ಹಾಗೆ ನಿದ್ದೆಗೆ ಹೋದರೂ, ಈ ಪ್ರಪಂಚ ಇಲ್ಲದೇ ಇದ್ದರೂ ದುಃಖ ಇಲ್ಲ. ಮತ್ತು ಈ ಪ್ರಪಂಚ ನಿಜವಾಗಲೂ ಅವನ ಶರೀರ ಬಿಟ್ಟರೂ ಕೂಡ ಅವನಿಗೆ ದುಃಖ ಇರೋಲ್ಲ, ಇರಬಾರ್ದು. ಅವನ ಶರೀರ ಮಾತ್ರ ಅಲ್ಲ, ಬೇರೆಯವ್ರ ಶರೀರ ಹೋದರೂ ಕೂಡ ಅವನಿಗೆ ಕಿಂಚಿತ್ ದುಃಖ ಆಗೋದಿಲ್ಲ. ಯಾಕೆ? ಒಡವೆನ ಕರಗಿಸಿದ್ರೆ ಅಳಬೇಕಾ ಸ್ವಾಮಿ? ಇಲ್ಲ, ಹಾಗೆ ಅಂತ ತಗೋಬೇಕು. ಅದೇ ರೀತಿ ನೀವು ಹೊರಗಡೆ ಹೋಗಿದ ತಕ್ಷಣ ನಿಮ್ಮ ನೆರಳು ಕಾಣಿಸುತ್ತೆ, ಅದೇ ರೀತಿ ಎಲ್ಲವೂ ತಿಳ್ಕೊಳ್ಳಿ. ಇಲ್ಲಿ ಬ್ರಹ್ಮಜ್ಞಾನಿ ಮುಕ್ತನಾದ ಮೇಲೂ ಕೂಡ ನನ್ನ ನಿಜವಾದ ಸ್ವರೂಪ ನಾನು ಅನ್ನೋದಕ್ಕೆ ಆತ್ಮವೇ ನಿಜವಾದ ವಸ್ತು. ಆದರೆ ವ್ಯವಹಾರದಲ್ಲಿ ಇದನ್ನು ನಾನು ತಂದ್ಕೊಂಡು ವ್ಯವಹಾರ ಮಾಡ್ತೀವಿ. ಮಾಡ್ರಿ, ಮಜಾ ಮಾಡ್ರಿ, ಎಂಜಾಯ್ ಮಾಡ್ರಿ. ಮತ್ತು ಆವಾಗ ಇವಾಗ ವ್ಯತ್ಯಾಸ ಏನು ಇಲ್ಲಿ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ.
ಬ್ರಹ್ಮಜ್ಞಾನ ಆಗಕ್ಕೆ ಮೊದಲು ಸಾಧನೆ ಮಾಡಕ್ಕೆ ಮೊದಲು ಸಾಧನೆ ಮಾಡಿ ತತ್ವದಲ್ಲಿ ನಿಂತ ಮೇಲೆ ಮೊದಲು ಹೇಗಿರ್ತೋ ಹಾಗೇ ಇರುತ್ತೆ ಶರೀರ ಪ್ರಪಂಚ ಎಲ್ಲ ವ್ಯತ್ಯಾಸ ಏನು ಅಂತ ನನ್ನ ಪ್ರಶ್ನೆ ಯಾರಾದರೂ ಹೇಳಿ ಏನು ವ್ಯತ್ಯಾಸ ಇರುತ್ತೆ ಏನು ವ್ಯತ್ಯಾಸ ಇರುತ್ತೆ ಯಾರಾದರೂ ಅವನಿಗೆ ಮೋಹ ಈ ಶರೀರದ ಮೇಲಾಗಲಿ ಈ ಶರೀರದ ಹೆಂಡತಿ ಮಕ್ಕಳ ಮೇಲಾಗಲಿ ಪ್ರಪಂಚದ ಮೇಲಾಗಲಿ ಮೋಹ ತಾದ್ಯಾತ್ಮ ಅಟ್ಯಾಚ್ಮೆಂಟು ಅಭಿಮಾನ ನಾನು ನನ್ನದು ಅನ್ನೋ ಮಮಕಾರ ಇರೋದಿಲ್ಲ ಅಷ್ಟೇ ಹೀಗಿರುತ್ತೆ ನಿಮಗೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿ ಚೆನ್ನಾಗಿ ಅರ್ಥ ಆಗೋದಕ್ಕೆ ಒಂದು ಹೊಸದಾಗಿ ನೀವು ಒಂದು ಶರ್ಟ್ ಕೊಂಡ್ಕೊಂಬಂದ್ರಿ 1,000 ರೂಪಾಯಿ ಕೊಟ್ಟು ಮಾಲ್ನಲ್ಲಿ ಎಲ್ಲ ಮೆಷರ್ ನೋಡಿಕೊಂಡು ಹಾಕ್ಕೊಂಡು ತೊಗೊಂಬಂದ್ರಿ ಮನೆಗೆ ತಂದಿದ್ದ ತಕ್ಷಣ ನಿಮ್ಮ ಮಗ ಅದ್ರ ಮೇಲೆ ಇಂಕು ಇದ್ಬಿಟ್ಟು ಹೆಂಗನ್ಸುತ್ತೆ ನಿಮಗೆ ಇನ್ನು ಒಂದು ಸಾರಿನೂ ಹಾಕ್ಕೊಂಡಿಲ್ಲ ಕುಂಕುಮನೂ ಹಚ್ಚಿಲ್ಲ ಪಟಾರ ಅಂತ ಕೆನೆ ಬಿಡ್ಬಿಟ್ಟು ಯಾಕೆ ಆ ಶರ್ಟು ನಾನು ನಾನೇ ಆಗ್ಬಿಡ್ತೀರ ಅವಾಗ ನಿಜವಾಗ್ಲೂ ಶರ್ಟ್ ನಾನಾ ಅಲ್ಲ ಅದೇ ನೋಡ್ರಿ ಒಂದು 20 ವರ್ಷ ಆಗಲಿ ಆ ಶರ್ಟ್ನ ಚೆನ್ನಾಗಿ ಹಾಕ್ಕೊಂಡು ವೈ ಅದೆಲ್ಲ ಹಳೇದಾಗ್ಬಿಡುತ್ತೆ ಇವಾಗ ಹಾಕ್ಕೊಳಕ್ಕಾಗಲ್ಲ ಅದೇ ಶರ್ಟ್ನ ನೆಲ ಸಾರಿಸೋದಕ್ಕೆ ನೀವೇ ಉಪಯೋಗಿಸ್ತೀರಾ ಈಗ್ಯಾಕೆ ಸ್ವಾಮಿ ನಿಮಗೆ ದುಃಖ ಆಗೋದಿಲ್ಲ ಅದರ ಮೇಲೆ ಮೋಹ ಇಲ್ಲ ಮೊದಲೂ ನಂದೇ ಶರ್ಟು ಈಗಲೂ ನಂದೇ ಶರ್ಟು ಮೊದಲು ಕೋಪ ಮಾಡ್ಕೊಳ್ಳೋದಕ್ಕೆ ಅದ್ರ ಮೇಲೆ ನನಗೆ ಆಸೆ ಮಮಕಾರ ಅಟ್ಯಾಚ್ಮೆಂಟು ತಾದ್ಯಾತ್ಮ ಅಭಿಮಾನ ಈಗ ಅದು ಇಲ್ಲ ಬ್ರಹ್ಮಜ್ಞಾನಿಗೆ ಹೀಗಾಗುತ್ತಪ್ಪ ಅವನ ಶರೀರದ ಮೇಲೆ ಆ ಹೆಂಡತಿ ಮಕ್ಕಳು ಈ ಅವಸ್ಥೆ ಒಳಗಡಿರೋ 1/2 ಡಜನ್ ಮೇಲೆ ಮೋಹ ಇಲ್ಲ ಅವನಿಗೆ ಹೇಗಿದೆ ನೋಡ್ರಿ ಇದರಿಂದ ನಮಗೆ ದುಃಖ ಆಗೋದಿಲ್ಲ ಏನಾದರೂ ಕೂಡ ಆಗೋದೇ ಅಂತ ಸುಮ್ಮನೆ ಇರ್ತಾನು ಇದು ಬ್ರಹ್ಮಜ್ಞಾನಿಯ ಉಪಯೋಗ ಅಂತ ಹೇಳ್ತಾ ಇರೋದು ಏಕೆಂದರೆ ವಾಕ್ಯವು ಅದ್ವೈತಾತ್ಮ ಪರವಾಗಿ ಅದರಿಂದ ಸರಿಯಾದ ಆತ್ಮಜ್ಞಾನ ಉಂಟಾಗುವುದಿಲ್ಲವೆಂದು ಶಂಕಿಸುವುದಕ್ಕೆ ಕಾರಣ ಇರುವುದಿಲ್ಲ ಅವನು ನಿಜವಾದ ಉತ್ತಮಾಧಿಕಾರಿ ಆಗಿದ್ದರೆ ಮತ್ತು ಸಾಧನೆಯನ್ನು ಚೆನ್ನಾಗಿ ಮಾಡಿದ್ದರೆ ಅಂತ ಶ್ರೋತ್ರಿಯ ಬ್ರಹ್ಮನಿಷ್ಠನು ಬಂದಿದ್ದೇ ನೀನೇ ಅದಾಗಿದ್ದೀಯಪ್ಪ ಅಂತ ವೇದಾಂತದ ವಿಚಾರವನ್ನು ಅವನು ಶ್ರವಣ ಮಾಡಿದ ತಕ್ಷಣ ತತ್ವದಲ್ಲಿ ನಿಂತು ಬಿಡ್ತಾನೆ ಮತ್ತು ಅವನು ಗಟ್ಟು ಮಾಡಬೇಕಾಗಿಲ್ಲ ಅಂತ ತಿಳ್ಕೊಂಡ್ರೆ ಸಾಕು ಮತ್ತು ಅದಕ್ಕೆ ಒಂದು ಎಕ್ಸಾಂಪಲ್ ಕೂಡ ಕೊಡ್ತಾರೆ ಶಾಸ್ತ್ರದಲ್ಲಿ 10 ಜನ ದಡ್ರು ದಡ್ರು ಅದಕ್ಕೆ ಏನಂತಾರೆ ಅವರು ಪರಮಾನಂದ ಶಿಷ್ಯಲು ಕಥಾ ಅಂತ ಒಂದು ಪಿಕ್ಚರ್ ಬಂದಿತ್ತು ಅವರು ನದಿನ ದಾಟ್ತಾರೆ ಅವನು ಯಾರು ಸರಿಯಾಗಿ ಇದ್ದೀವೋ ಇಲ್ಲೋ ಅಂತ ಹೇಳಿ ದಾಟದ ಮೇಲೆ ಕೌಂಟ್ ಮಾಡಿದ್ರೆ ಒಬ್ಬ ಕಡಿಮೆ ಇರ್ತಾನೆ ಯಾರು ಎಣಿಸ್ತಾರೋ ಅವನು ಬಿಟ್ಟು ಎಣಿಸ್ತಾ ಇರ್ತಾನೆ ಗೊಳೋ ಅಂತ ಬಾಯಿ ಬಡ್ಕೊತಾ ಇರ್ತಾರೆ ಒಬ್ಬ ಸತ್ತೋಗ್ಬಿಟ್ಟಿದ್ದಾನೆ ಸತ್ತೋಗ್ಬಿಟ್ಟಿದ್ದಾನೆ ನಾವು 10 ಜನ ಬಂದ್ವಿ ಅಂತ ಕೊನೆಗೆ ಯಾರೋ ಹೋಗೋವನು ಪಾಪ ಕಾರುಣಿಕ ನೋಡಿದ್ದೆ ಇವ್ರ ಕತೆ ಏನು ಅಂತ ಕೇಳ್ತಾನೆ ಹೇಳಿದಾಗ ಅವನು ಗೊತ್ತಾಗುತ್ತೆ ಇವರು ದಡ್ರು ದಡ್ಡ ಶಿಖಾಮಣಿಗಳು ಅಂತ ಸರಪ್ಪ ನೀವು ನಾನು ಎಣಿಸ್ತೀನಿ ನೀವೆಲ್ಲ ನಿಂತ್ಕೊಡ್ರಿ ಲೈನ್ನಲ್ಲಿ ಅಂತ ಹೇಳಿದ್ದೆ ಒಬ್ಬೊಬ್ಬನು ಇವನು ಒಂದು ಅಂತ ಹೇಳಿ ಅವನ ಹಿಂಗೆ 1, 2, 3 ಅಂತ ಹೇಳಿ ಕೊನೆಗೆ 10ನೇವನ ಮೇಲೆ ಬೆನ್ಮೇಲೆ ಜೋರಾಗಿ ಗುದಿ ಇವನೇ 10ನೇವನು ಅಂತ ಜೋರಾಗಿ ಒಂದು ಹೊರಡಿತಾನೆ ಅವಾಗ ಅವರು ಹತ್ತನೇವನ್ ಕಳೆದೋಗಿದ್ದ ಸಿಕ್ಕದ ಅಂತ ಹೇಳಿ ಕುಣ್ಕೊಂಡು ಮನೆಗೆ ಹೋಗ್ತಾರೆ ಹಿಂಗಾಗುತ್ತೆ ನಮ್ಮ ಲೆಕ್ಕಾಚಾರ ನಾವು ಆತ್ಮಸ್ವರೂಪನಾಗಿದ್ದೀವಿ ಅದು ಕಳ್ಕೊಂಡಿರೋದು ಅಲ್ಲ ಎಂಥದ್ದು ಇಲ್ಲ ಗುರುಗಳು ಬಂದಿದ್ದೆ ಅದು ನೀನೇ ಆಗಿದ್ದೀಯ ನೋಡ್ಕೊ ಅಂತ ತೋರಿಸಿದ್ರೆ ಖುಷಿ ಆಗುತ್ತಲ್ವ ಅಷ್ಟೇ ಅಂತ ಹೇಳ್ತಾ ಇದ್ದಾರೆ ಮತ್ತೇನು ಗಟ್ಟು ಮಾಡಬೇಕಾಗಿಲ್ಲ ಈ ದ್ವೈತರಹಿತನಾದ ತುರ್ಯಾತ್ಮನೇ ನೀನು ಅಂದರೆ ಅದ್ವೈತ ಸ್ವರೂಪವೇ ನೀನು ಅಂತ ಉಪದೇಶ ಮಾಡಿದ ತಕ್ಷಣ ಅಪರೋಕ್ಷ ಜ್ಞಾನ ಉಂಟಾಗ್ಬಿಡುತ್ತೆ ಅಂತ ಹೇಳ್ತಾರೆ ಈಗ ಅವನ ಮತ್ತೂ ಒಂದು ಶಂಕೆ ಬರುತ್ತೆ ಸರಿ ಸ್ವಾಮಿ ನಿಮ್ಮ ಪ್ರಕಾರದಲ್ಲಿ ಏನು ಮೋಕ್ಷ ಆದಮೇಲೆ ಅದನ್ನು ಮತ್ತೆ ಗಟ್ಟು ಮಾಡಬೇಕಾಗಿಲ್ಲ ಅಂತ ಹೇಳ್ತೀರಾ ಆಯಿತು ಈಗ ನಿಮ್ಮಲ್ಲಿ ಶ್ರವಣದಿಂದ ಮುಕ್ತನಾಗ್ಬಿಡ್ತಾನೆ
ಮನನ ಯಾಕಂದ್ರು ಸ್ವಾಮಿ, ನಿಧಿಧ್ಯಾಸನಂತ ಯಾಕಂದ್ರಿ, ಜಪದಿಂದ ಮೋಕ್ಷ ಮಾಡ್ಕೊಳ್ರಿ ಅಂತ ಯಾಕೆ ಹೇಳ್ತಾ ಇದ್ದೀರಾ ಅಂತ ಕೇಳ್ತಾನ ಅವನು. ಮತ್ತೆ ನೀವೇ ಹೇಳಿದ್ದದು ಒಂದೇ ಇದ್ದಿದ್ರೆ ಬರೀ ಶ್ರವಣದಿಂದ ಮೋಕ್ಷ ಆಗುತ್ತೆ ಅಂತ ಹೇಳ್ಬಿಡ್ಬೇಕಾಗಿತ್ತು, ಮನನ ಯಾಕಬೇಕು ಅಂತ ಕೇಳ್ತಾನೆ. ಅಂದರೆ ಅವನ ಅರ್ಥದಲ್ಲಿ ಈಗ ನಾವು ಎಷ್ಟೋ ವರ್ಷಗಳಿಂದ ಕೇಳ್ತಾ ಇದ್ದೀವಿ, ಏನ್ ಪ್ರತಿಯೊಬ್ಬರ ಕಿವಿಗೂ ನೀನು ಆತ್ಮಸ್ವರೂಪ ಅಂತ ಹೇಳಿದ ತಕ್ಷಣ ಮುಕ್ತರಾಗ್ಬಿಡ್ತಾರ? ಆಗೋದಿಲ್ಲ. ಯಾಕೆ ಯಾಕೆ ಆಗೋದಿಲ್ಲ ಹೇಳ್ರಿ? ನಾವು ನಚಿಕೇತ ಒಬ್ಬ ಆಗ್ಬಿಟ್ಟ, ಇನ್ನೊಬ್ಬನ ತೋರಿಸ್ರಿ ನೋಡ ಉಪನಿಷತ್ತುಗಳಲ್ಲಿ ಇಲ್ಲ. ಯಾಕೆ ನಾವು ಯಾಕೆ ಆಗೋದಿಲ್ಲ? ಎಷ್ಟೋ ವರ್ಷಗಳಿಂದ ಕೇಳ್ತಾ ಇದ್ದೀವಿ, ಪುಸ್ತಕ ಓದ್ತೀವಿ, ಪ್ರವಚನ ಮಾಡ್ತೀವಿ, ಪುಸ್ತಕ ಬರೀತೀವಿ, ಯಾಕಾಗಿಲ್ಲ? ಯಾರಾದರೂ ಆನ್ಸರ್ ಮಾಡಿ, ಯಾಕಾಗಿಲ್ಲ ನಾವು? ಕಲ್ಪನಾ ಅವರು, ಯಾಕಾಗಿಲ್ಲ ನಾವು? ಯಾರಾದರೂ ಹೇಳಕ್ ಬರುತ್ತಾ? ಓಕೆ, ಸಾಧನೆ ಮಾಡಿ ನಮ್ಮ ಅಂತಃಕರಣ ಶುದ್ಧವಾಗಿಲ್ಲ ಅಷ್ಟೇ. ಈಗ ಒಬ್ಬ ಕುರುಡ ಇರ್ತಾನೆ ಅಂತ ಇಟ್ಕೊಂಡ್ರೆ ಅವನ ಟಾರ್ಚ್ ಹಾಕಿ ತೋರಿಸ್ರಿ, ಕಾಣಬೇಕು ಅವನಿಗೆ ಹಗ್ಗ ಕಾಣುತ್ತಾ? ಯಾಕೆ ಕಣ್ಣಿಲ್ಲ ಅವನಿಗೆ, ಕಣ್ಣು ಕಾಣಿಸಲ್ಲ, ಪೊರೆ ಬಂದಿದೆ. ಮತ್ತೇನು ಮಾಡ್ಬೇಕು ಇವಾಗ? ಆ ಕಣ್ಣಿಗೆ ಪೊರೆ ಬಂದಿರೋದನ್ನು ಆಪರೇಷನ್ ಮಾಡಿಸ್ಬಿಟ್ಟಿದ್ರೆ ಗೊತ್ತಾಗುತ್ತೆ. ಹಾಗೆಯೇ ನಮ್ಮ ಅಂತಃಕರಣದಲ್ಲಿ ಕುಳು ತುಂಬಿಕೊಂಡಿದೆ ಅಂತ ಅರ್ಥ. ಹಾಗೆ ಸೊ ಅದಕ್ಕೋಸ್ಕರನೇ ಶ್ರುತಿಯಲ್ಲಿ ವಿಧಿಸಿರೋದು ವ್ಯರ್ಥ ಆಗ್ಬಿಡುತ್ತಲ್ಲ. ಅದಕ್ಕೆ ನಿಮ್ಮ ಭಗವದ್ಗೀತೆಯಲ್ಲಿ ಇಷ್ಟೆಲ್ಲ ಸಾಧನೆಗಳು ಹೇಳ್ತಿರಲ್ಲ, ಕ್ಷಮ, ಧಮ, ಬ್ರಹ್ಮಚರ್ಯ, ಯಜ್ಞ, ದಾನ, ತಪಸ್ಸು ಇಂಥವೆಲ್ಲ, ಮತ್ತವೆಲ್ಲ ವ್ಯರ್ಥ ಆಯಿತು ಅಂತ ಅವನು ಪ್ರಶ್ನೆ ಹಾಕ್ತಾನೆ. ಆದ್ದರಿಂದ ಇದು ಈ ಮನನ ನಿಧಿಧ್ಯಾಸನಗಳು ಇವು ನಿಜವಾಗ್ಲೂ ಬೇಕಾಗುತ್ತೆ ಆತ್ಮತತ್ವವನ್ನು ತಿಳ್ಕೊಳ್ಳೋದಿಕ್ಕೆ. ಆದರೆ ಯಾರಿಗೆ ಶ್ರವಣ ಮಾತ್ರದಿಂದ ಜ್ಞಾನ ಆಗೋದಿಲ್ಲೋ ಅವನು ಉತ್ತಮ ಅಧಿಕಾರಿ. ಎಲ್ಲರೂ ಉತ್ತಮಾಧಿಕಾರಿ ಇದ್ದರೆ ಆಗ್ಬಹುದು. ಎಷ್ಟು ಜನ ಇರ್ತಾರೆ ಉತ್ತಮಾಧಿಕಾರಿ? ಕಷ್ಟ ಇರೋದಿಲ್ಲ. ನಚಿಕೇತ ಒಬ್ಬನೇ ಸಿಗೋದು ನಿಮಗೆ ಶ್ರವಣದಿಂದ ಆದವನು. ಇನ್ನೊಂದು ಎಕ್ಸಾಂಪಲ್ ಉಪನಿಷತ್ತುಗಳಲ್ಲಿ ಹುಡುಕಿದ್ರೆ ಎಲ್ಲಿ ಇಲ್ಲ. ಆದ್ದರಿಂದ ಇಲ್ಲಿ ಈ ಈಗ ಸ್ಕೂಲ್ನಲ್ಲಿ ಪರೀಕ್ಷೆ ಆಗುತ್ತಪ್ಪ, ಎಲ್ಲರೂ ರ್ಯಾಂಕ್ ಯಾಕೆ ಬರಲ್ಲ ಅಂತ ಕೇಳಿದ್ರೆ ಏನು ಹೇಳಬೇಕು? ಅರೆ, ಅವನು ಬುದ್ಧಿವಂತನಾಗಿರಬೇಕು, ರೆಗ್ಯುಲರ್ ಬರಬೇಕು, ಅವನ ಜ್ಞಾಪಶಕ್ತಿ, ಮೆಮರಿ ಪವರು, ಇಂಟೆಲಿಜೆನ್ಸು, ಗ್ರಾಸ್ಪಿಂಗ್ ಪವರ್ ಚೆನ್ನಾಗಿದ್ದರೆ ಅವನು ಬೇಗ ಕಲ್ತ್ಕೊಂಡ್ಬಿಡ್ತಾನೆ, ರ್ಯಾಂಕ್ ಬರ್ತಾನೆ. ಎಲ್ಲರೂ ಬರಲ್ಲ ಅಂದರೆ ಎಲ್ರಿಗೂ ಇರಬೇಕಲ್ಲ ಆ ಯೋಗ್ಯತೆ ಇರಬೇಕಲ್ಲ? ಹಾಗೆ ಆತ್ಮತತ್ವವನ್ನು ಎಲ್ಲರೂ ತಿಳ್ಕೋಬೇಕಾದ್ರೆ, ಅಪ್ಪ ನೀನು ಆತ್ಮನಾಗಿದೆಯಾ ನೋಡು ಅಂತ ನಮಗೆ ಹೇಳಿದ ತಕ್ಷಣ ಎಲ್ಲರೂ ನಿಂತ್ಕೋಬೇಕಲ್ಲ? ಅಂತಃಕರಣದಲ್ಲಿ ಕೊಡುಕಿದ್ರೆ ಹೇಗಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಶಮಧಮಾದಿಗಳನ್ನು ಅಳವಡಿಸ್ಕೊಳ್ಬೇಕು ಅಂತ ಭಾವನೆ ಪರಿಪಕ್ವವಾಗಿ ಅಪರೋಕ್ಷ ಜ್ಞಾನ ಉಂಟಾಗುವುದರಿಂದ ಅವುಗಳನ್ನು ವಿಧಿಸಿರುವುದು ವ್ಯರ್ಥವಲ್ಲ. ಉತ್ತಮಾಧಿಕಾರಿಗೆ ಒಂದೇ ಸಾರಿ ಸಾಕು, ಇನ್ನು ಮಧ್ಯಮಾಧಿಕಾರಿ, ಅಧಮಾಧಿಕಾರಿ, ಇನ್ನೂ ಕೆಳಗಿನ ಮಟ್ಟದ ಸಾಧಕರಿರ್ತಾರೆ. ಎಷ್ಟೊಂದು ಜನ ಫೇಲ್ ಆಗ್ತಾರೆ, ಮತ್ತೆ ನೆಕ್ಸ್ಟ್ ಅಟೆಂಪ್ಟ್ನಲ್ಲಿ ತೊಗೊಂತ ಪಾಸ್ ಆಗ್ತಾರೆ, ಇನ್ನು ಕೆಲವರು ಇನ್ನೊಂದು ಅಟೆಂಪ್ಟ್ನಲ್ಲಿ ಪಾಸ್ ಆಗ್ತಾರೆ, ಹೀಗೆಲ್ಲ ಇರ್ತಾರೆ ಅಂತ. ಆದ್ದರಿಂದ ನಿಮ್ಮ ಭಗವದ್ಗೀತೆಯಲ್ಲೂ ಕೂಡ ಯಜ್ಞ, ದಾನ, ತಪಸ್ಸುಗಳನ್ನು ಅರಿ ಮಾಡಿ ಚಿತ್ತಶುದ್ಧಿಯನ್ನು ಮಾಡಿಕೊಂಡು ಜ್ಞಾನಕ್ಕೆ ನಾವು ಕ್ವಾಲಿಫಿಕೇಷನ್, ಯೋಗ್ಯತೆ ತೊಗೊಂಡ್ಬರಬೇಕು. ಈಗ ಪಿ ಎಚ್ ಡಿಗೂ ಬರಬೇಕಾದ್ರೆ ಬಿ ಎಸ್ ಸಿ, ಎಮ್ ಎಸ್ ಸಿ ಮುಗಿಸಿರಬೇಕು. ಹಾಗೆಯೇ ಇಲ್ಲಿ ನಾನು ಬ್ರಹ್ಮಜ್ಞಾನ ಆಗಬೇಕಾದ್ರೆ ನನಗೆ ಪರಂಪರಾ ಸಾಧನಗಳು, ಸಹಕಾರಿ ಸಾಧನಗಳು, ಮತ್ತು ಸಾಧನ ಚತುಷ್ಟ ಯೋಗ್ಯತೆ ಅವೆಲ್ಲ ಮುಗಿಸ್ಕೊಂಡಿರ್ಬೇಕು ನಾನು. ಅವೆಲ್ಲ ನನಗೆ ಆಗಿದೆಯಾ ಚೆಕ್ ಮಾಡಿಕೊಳ್ಳ್ರಿ. ಕರ್ಮಯೋಗದಿಂದ ನಾನು ಪೂರ್ತಿ ಕೆಲಸಗಳನ್ನ ಮಾಡಿ ಆಗಿರಬೇಕು, ಜಪ ತುಂಬ ಮಾಡಿರಬೇಕು, ಇವು ಯಮ ನಿಯಮಗಳನ್ನ ಪಾಲನೆ ಮಾಡಬೇಕು, ನಾವು ಮಾಡಿದ್ದೀವ ಅಂತ ನೋಡ್ಕೋಬೇಕು. ಇಲ್ಲಿ ಶಬ್ದಜ್ಞಾನಕ್ಕೆ ಸಾಧನವು ಬೇಕೇ ಅಂತ ಇಲ್ಲಿ ಬ್ರಹ್ಮಸಿದ್ಧಿಕಾರರು ಅಂತ ಇದ್ದಾರೆ ಕೆಲವರು. ಅವರು ಮಾಡೋದು ಶಂಕೆ ಏನಪ್ಪ ಅಂತಂದರೆ, ವಾಕ್ಯವು ನಿರ್ದುಷ್ಟವಾಗಿದ್ದರೆ ಅದರಿಂದ ಶಬ್ದಜ್ಞಾನ ಉಂಟಾಗುವುದಕ್ಕೆ ಯಜ್ಞಾದಿಧಾನಗಳು ಬೇಕೆನ್ನುವುದು ಸರಿಯಲ್ಲ. ವಾಕ್ಯಕ್ಕೆ ಅರ್ಥವನ್ನು ಮಾಡಿಕೊಳ್ಳುವ ಶಕ್ತಿಯು, ನಿರುಕ್ತ, ವ್ಯಾಕರಣಾದಿಗಳು, ಪರಿಚಯವು ಇದ್ದಿದ್ರೆ ಯಾರಿಗಾದರೂ ವಾಕ್ಯಾರ್ಥದ ಅರಿವಾಗ್ಬಿಡಬೇಕು ಅಲ್ಲವೇ ಅಂತ. ಈ ಬ್ರಹ್ಮಸಿದ್ಧಿಕಾರರು ಅಂತಂದರೆ ಈ ಯಾರವರು ಶಂಕರಾಚಾರ್ಯ ಜೊತೆಯಲ್ಲಿ ವಾದ ಮಾಡ್ತಾರೆ,
ಅವರ ಹೆಸರೇನು? ಅವರು ಇವರು ಬ್ರಹ್ಮಸಿದ್ಧಿಕಾರರು ಅಂತ ಅವ್ರು ಹೇಳದೇನು ಅಂದರೆ, ಈಗ ಸ್ವಾಮಿ ವೇದಗಳು ವೇದಾಂಗ, ಇವಾಗ ನಾವು ವೇದಗಳನ್ನ ಅಧ್ಯಯನ ಮಾಡಬೇಕಾದ್ರೆ ವೇದ ವೇದಾಂಗ ವೇದಾಂತ ವೇದ ವೇದಾಂಗ ವೇದಾಂತ ಅಂತ ಹೇಳ್ತಾರೆ. ವೇದಗಳನ್ನ ಅಧ್ಯಯನ ಮಾಡಬೇಕಾದ್ರೆ ವೇದಾಂಗಗಳು ಕರಿಬೇಕು, ಆರು ಅಂಗಗಳಿದೆ. ಅದರಲ್ಲಿ ವ್ಯಾಕರಣ ಸಂಸ್ಕೃತ್ ಬರಬೇಕು, ವ್ಯಾಕರಣ ಬರಬೇಕು, ನಿರುಕ್ತಿ ಬರಬೇಕು, ಮತ್ತು ಅದರ ಜೊತೆಯಲ್ಲಿ ಶಿಕ್ಷಾ, ವ್ಯಾಕರಣ, ಜ್ಯೋತಿಷ್ಯ, ಹೀಗೆ ಇಷ್ಟು ಆರು ವಿದ್ಯೆಗಳು ಬರಬೇಕು, ಕಲ್ತ್ಕೋಬೇಕು. ಕಲ್ತ್ಕೊಂಡ್ರೆ ನಮಗೆ ವೇದ ಅರ್ಥ ಆಗುತ್ತೆ, ಇಲ್ದ್ರೆ ಅರ್ಥ ಆಗೋದಿಲ್ಲ ಅಂತ. ಅದು ನಮ್ಮ ಇಲ್ಲಿ ನಮ್ಮ ಮನೆ ಹತ್ರ ಒಂದು ಸ್ಕೂಲ್ ಇತ್ತದು, ಅಲ್ಲಿ ಅವರು ಬೋರ್ಡ್ ಹಾಕ್ಕೊಂಡಿದ್ದು ವೇದ ವೇದಾಂಗ ವೇದಾಂತ ಪಾಠಶಾಲಾ ಅಂತಲೇ ಹಾಕ್ಕೊಂಡಿದ್ರು. ವೇದಗಳು, ನಾಲ್ಕು ವೇದಗಳನ್ನ ಹೇಳ್ಕೊಡ್ತಾ ಇದ್ರು. ಅದನ್ನು ಕಲಿಬೇಕಾದ್ರೆ ಈ ವೇದ ಅಂಗಗಳು ಆರು ಅವುಗಳನ್ನ ಕಲಿಬೇಕು ಅಂತ ಹೇಳಿ ಮಾಡಿಸ್ತಾ ಇದ್ರು ಅವರು. ಈಗ ಅದಾಗ್ಬಿಟ್ರೆ ಸಾಕು, ಮುಕ್ತರು ಆಗ್ಬಿಡ್ತಾರೆ ಅಂತ ಅವರು. ಅಚ್ಛಾ ಆಗೋದಿಲ್ಲ. ಯಾಕೆ ಅಂತಂದರೆ, ಒಂದ್ಸಾರಿ ಒಬ್ಬ ತಪಸ್ವಿ, ಅವನಿಗೆ ಬ್ರಹ್ಮದೇವನ ಪ್ರತ್ಯಕ್ಷ ಆಗ್ತಾ ಇತ್ತು. ಅವನೇನು ಮಾಡ್ತಾ ಇದ್ದ, ಅವನು ಒಂದು ಆಯಸ್ಸಿನಲ್ಲಿ ಅವನು ಪೂರ್ತಿ ವಯಸ್ಸಾಗೋಯ್ತು, ಯಾವತ್ತೂ ವೇದಗಳನ್ನ ಓದ್ತಾ ಇದ್ದ, ಮೂರು ಹೊತ್ತು ವೇದಗಳನ್ನ ಓದೋದು. ಅವನಿಗೆ ವೇದ ವೇದಾಂಗ ಎಲ್ಲ ಗೊತ್ತಿತ್ತು. ಕೊನೆಗೆ ಎಷ್ಟು ಓದಿದ್ದ, ಇಷ್ಟೇ ಇಷ್ಟು ಓದಿದ್ದು, ಅಷ್ಟೆಲ್ಲ ಇದ್ದರೂ ಅಷ್ಟೇ ಓದಿದ್ದು. ಕೊನೆಗೆ ಏನು ಮಾಡ್ದ, ಅವನು ವಯಸ್ಸಾಗೋಗ್ತಾ ಇದೆ, ಸತ್ತೋಗ್ತೀನಲ್ಲ ಅಂತ ಕೊಟ್ಟುಕೊಂಡು ಬ್ರಹ್ಮದೇವರನ್ನ ಕೊಟ್ಟು ತಪಸ್ಸು ಮಾಡ್ದ. ಅವನ ಆಯಸ್ಸು ಜಾಸ್ತಿ, ತಿರ್ಗ ಬ್ರಹ್ಮದೇವರು ಪ್ರತ್ಯಕ್ಷ ಆದರೂ ಏನು ಬೇಕು ಅಂತ, ನನಗೆ ಆಯಸ್ಸು ಜಾಸ್ತಿ ಮಾಡು, ನಾನು ವೇದಗಳನ್ನ ಅಧ್ಯಯನ ಮಾಡಬೇಕು, ತಥಾಸ್ತು. ತಿರ್ಗ ಅವನು ಮಾಡ್ದ, ನೂರಾರು ವರ್ಷಗಳು ಸಾವಿರಾರು ವರ್ಷಗಳು ಮಾಡ್ದ, ತಿರ್ಗ ವಯಸ್ಸು ಮುಗ್ದೋದಂಗೆ ಆಗೋಯ್ತು, ಸತ್ತೋಗ್ತಾನೆ ಅಂದಾಗ ತಿರ್ಗ ಕೂತ್ಕೊಂಡು ಬ್ರಹ್ಮದೇವನ ತಪಸ್ಸು ಮಾಡಿಕೊಂಡ, ಪ್ರತ್ಯಕ್ಷ ಆದ, ನಾನಿನ್ನೂ ವೇದಗಳು ಮುಗಿಸಿಲ್ಲ ಮಾಡುವಂಥದ್ದ. ಈ ಥರ ಎರಡು ಮೂರು ಸಲ ಮಾಡಿ ಅವನ ಲೈಫ್ನ ಪೋಸ್ಟ್ಪೋನ್ ಮಾಡಿಕೊಂಡ, ಸಾವಿರಾರು ವರ್ಷಗಳು ಎಲ್ಲ ಆದಮೇಲೆ ಕೊನೆಗೆ ನಾಲ್ಕನೇ ಸಾರಿನೋ ಐದನೇ ಸಲನೋ ಅವನಿಗೆ ಸ್ವಲ್ಪ ಕಣ್ಣು ತೆಗೀತು. ಇನ್ನೊಂದು ಸಾರಿ ಪ್ರತ್ಯಕ್ಷ ಆದಮೇಲೆ ಕೇಳಿಕೊಂಡು, ಬ್ರಹ್ಮದೇವ ನೀನು ದೇವನಾಗಿದ್ದೀಯ, ನನಗೆ ಹೇಳು ಇಲ್ಲಿವರೆಗೂ ನಾನು ವೇದಗಳನ್ನ ಎಷ್ಟು ಅಧ್ಯಯನ ಮಾಡಿದ್ದೀನಿ ಅಂತ. ಆವಾಗ ಬ್ರಹ್ಮದೇವ ಹೇಳ್ತಾನೆ, ಅವನು ಸಮುದ್ರದ ಹತ್ರ ಧ್ಯಾನ ಮಾಡ್ತಾ ಇದ್ದಿದ್ದು, ಒಂದು ಕೈನಲ್ಲಿ ಮರಳು ತಗೊಂಡು ಆ ಸಮುದ್ರದ ಮರಳು ಅಲ್ಲಿ ಇಟ್ಬಿಟ್ಟು ಒಂದೇ ಒಂದು ಇಡಿ ಇಟ್ಟು, ನೋಡಪ್ಪ ನೀನು ವೇದ ಅಧ್ಯಯನ ಮಾಡಿರೋದು ಇಷ್ಟೇ, ಇನ್ನು ಎಷ್ಟಿದೆ ಗೊತ್ತಾ, ಈ ಸಮುದ್ರದಲ್ಲಿ ಎಷ್ಟು ಮರಳು ಇದೆಯೋ ಅಷ್ಟಿದೆ ಅಂತಾನೆ. ಅಪ್ಪ ಇನ್ನು ಎಷ್ಟು ಜನ್ಮಗಳಿತ್ತಾದರೂ ಈ ವೇದನ ಪೂರ್ತಿ ಮುಗ್ಸಕ್ಕೆ ಬರಲ್ಲ, ನನಗೆ ಮೋಕ್ಷ ಬೇಕು ಅಂತ ಕೇಳ್ತಾನೆ. ಅಂದರೆ ಅಲ್ಲಿಗೆ ವೇದಗಳ ಅಂತ ಉಪನಿಷತ್ತುಗಳು, ಹತ್ತೇ ಉಪನಿಷತ್ತುಗಳು, ಭಗವದ್ಗೀತೆ ಮತ್ತು ಸೂತ್ರ ಭಾಷೆ, ಇದನ್ನು ಓದಿ ಬಿಡ್ರಿ. ಭಗವದ್ಗೀತೆ ಒಂದಿಟ್ಕೊಳ್ರಿ, ಕರೆಕ್ಟಾಗಿ ಅಧ್ಯಯನ ಮಾಡಿರಿ, ಮುಕ್ತರಾಗ್ಬಿಡ್ತೀವಿ ನಾವು ಅಂತ ಅರ್ಥ. ಇಲ್ಲಿ ನಾವು ಸಾಧನೆ ಮಾಡಬೇಕು, ಸುಮ್ಮನೆ ಪುಸ್ತಕ ಓದೋದ್ರಿಂದ ಆಗೋದಿಲ್ಲ ಅಂತ. ಅದಕ್ಕೆ ಅವನೇನು ಹೇಳ್ತಾನೆ, ಅದರಲ್ಲೇನಂತ ದೊಡ್ಡದಿದೆ ಸ್ವಾಮಿ, ವೇದ ವೇದಾಂಗಗಳನ್ನ ಓದ್ಕೊಂಡ್ಬಿಟ್ರೆ ನಮಗೆ ಅರ್ಥ ಆಗ್ಬಿಡುತ್ತೆ, ಅದಕ್ಕೆ ಯಾವ ಗುರು ಯಾಕಬೇಕು, ದೇವ್ರು ಯಾಕಬೇಕು ಅಂತ ಅವನು, ಹಂಗೆಲ್ಲ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾರ ಮನಸ್ಸಿನಲ್ಲಿ ತಕ್ಕಷ್ಟು ಸಂಸ್ಕಾರವಾಗಿರುವುದಲ್ವೋ ಅವರಿಗೆ ವಾಕ್ಯಕ್ಕೆ ಇಂಥದೇ ಅರ್ಥ ಅಂತ ನಿಶ್ಚಯ ಆಗೋದಿಲ್ಲ. ನೀವು ಎಷ್ಟು ಜನ್ಮಗಳು ಬೇಕಾದರೂ ಓದ್ರಿ, ನೀವು ಯಾವ ಸರ್ಕಸ್ ಬೇಕಾದರೂ ಮಾಡ್ರಿ, ಮೋಕ್ಷ ಆಗೋದಿಲ್ಲ. ಮತ್ತು ಏನಾಗಬೇಕು, ಶಾಸ್ತ್ರಾಚಾರ್ಯರಿಂದ ಸಂಸ್ಕಾರ ಹೊಂದಿದ ಮನಸ್ಸು. ಏನಿದ್ರ ಅರ್ಥ, ಮೊದಲು ಎತ್ಕೊಂತಾನೆ ಆತ್ಮಸ್ವರೂಪ ಹೇಗಿದೆ ಅಂತ ನನಗೆ ಅನುಭವಕ್ಕೆ ಬರಬೇಕು ಮುಕ್ತನಾಗಕ್ಕೆ ಮೊದಲು. ಇದು ಹೇಗೆ ಬರುತ್ತೆ, ಎಚ್ಚರ ಕನಸು ನಿದ್ದೆಯಿಂದ ನನ್ನ ನಿಜವಾದ ಸ್ವರೂಪವನ್ನು ತೋರಿಸ್ಕೊಡ್ತೀವಿ, ಅದು ಗೊತ್ತಾಯಿತು. ಅದರಿಂದ ಗುರುಗಳು ಫಸ್ಟ್ ತಿಳಿಸ್ಕೊಡ್ಬೇಕಾಗಿದ್ದರೆ ಇದ್ರು, ಇದು ಶಾಸ್ತ್ರ ಶಾಸ್ತ್ರ ಅಂದರೆ ಉಪನಿಷತ್ತುಗಳು, ಆಚಾರ್ಯರು ಅಂದರೆ ತಿಳಿಸ್ಕೊಡೋರು. ಇದನ್ನು ಈ ರೀತಿ ತಿಳಿಸ್ಕೊಟ್ಟು ಫಸ್ಟು ನಮ್ಮ ನಿಜವಾದ ಸ್ವರೂಪ ಆತ್ಮಸ್ವರೂಪ ಅಂತ ಗಾರ್ಡನ್ ಇದ್ದರೆ ತೋರಿಸ್ಕೊಡ್ಬೇಕು. ಅದು ಆ ಮನಸ್ಕು ಆ ಒಂದು ಬಂದ ಮೇಲೆ, ಓಹೋ ನಾನು ನಿಜವಾಗ್ಲೂ ಶರೀರ ಅಲ್ಲ ಆತ್ಮಸ್ವರೂಪವೇ ಅಂತ ನನಗೆ ಗೊತ್ತಾಗುತ್ತೆ. ಉತ್ತಮಾಧಿಕಾರಿಗೆ ಇಷ್ಟು ಹೇಳಿದ್ರೆ ಅಲ್ಲಿ ನಿಂತ್ಕೊಂಡ್ಬಿಡ್ತಾನೆ, ಮತ್ತೇನು ಮಾಡೋದು ಬೇಕಾಗಿಲ್ಲ ಅವನಿಗೆ. ನಾವು ಅಷ್ಟು ಉತ್ತಮಾಧಿಕಾರಿಗಳು ಅಲ್ಲವಲ್ಲ, ಹಿಂದಿನ ಜನ್ಮದಲ್ಲಿ ಸಾಧನೆ ಮಾಡಿಲ್ವಲ್ಲ,
ಆದ್ರಿಂದ ಮೊದಲು ಎತ್ಕೊಂತಾನೆ ಅದಾಗಬೇಕು. ಅದಾದ ಮೇಲೆ ಪರಂಪರ ಸಾಧನೆಗಳನ್ನ ಮಾಡ್ಬೇಕು, ನಾನು ಕರ್ಮಯೋಗ ಜಪ ಸಹಕಾರಿ ಸಾಧನೆಗಳನ್ನ ಮಾಡಬೇಕು, ಯಮ ನಿಯಮಗಳು ಇವೆಲ್ಲ. ಅದಾದ ಮೇಲೆ ನೇರಾದ ಸಾಧನೆಗಳು ಶ್ರವಣ ಮನನ ಧ್ಯಾನ ಇಂಥವೆಲ್ಲ ಮಾಡಿ ಮುಕ್ತರಾಗಬೇಕು. ಸುಮ್ಮನೆ ಇದೇನು ಅಷ್ಟು ಈಸಿ ಅಲ್ಲ. ಜ್ಞಾನಕ್ಕೆ ಬೇಕಾದ ಸಾಮಗ್ರಿಗಳು ಉತ್ತಮವಾಗಿದ್ದ ಮಾತ್ರದಿಂದ ಚಿತ್ತಶುದ್ಧಿ ಇಲ್ಲದವನಿಗೆ ಜ್ಞಾನವು ಉಂಟಾಗಬೇಕೆಂದು ಯುಕ್ತವಲ್ಲ. ಸುಮ್ಮನೆ ಪುಸ್ತಕಗಳು ವೇದಗಳಿಗೆ ಬಿಟ್ಟರೆ ಆಗೋಯ್ತು, ವೇದಾಂಗಗಳನ್ನ ಕಲ್ತು ಬಿಟ್ಟರೆ ಆಗೋಯ್ತು, ಮುಕ್ತರಾಗ್ಬಿಡ್ತಾರ? ಆಗೋದಿಲ್ಲ. ಅದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತಾರೆ. ಒಂದ್ಸರಿ ಏನಾಯಿತು, ಒಬ್ಬ ಹೋಗ್ತಾ ಇದ್ದ, ಅವನು ನೋಡ್ದ ಯಾರೋ ಓದ್ತಾ ಇದ್ರಲ್ಲಿ ಬೋರ್ಡ್, ಓದೋದ್ರಲ್ಲಿ ಓದುವುದಕ್ಕೆ ಕನ್ನಡಕವನ್ನು ಕೊಡಲಾಗುತ್ತೆ ಅಂತ ಯಾರೋ ಹೇಳಿದ್ರು. ಹೇಳಿದ ತಕ್ಷಣ ಇವನು ಅಂತ ಹೇಳಿದ್ದ, ಅಂಗಡಿ ಒಳಗೆ ಹೋದ, ಸ್ವಾಮಿ ನನಗೆ ಓದೋದಕ್ಕೆ ಕನ್ನಡಕ ಕೊಡ್ರಿ ಅಂತ ಅಂತ ಕೂತ್ಕೋ ಅಂತ ಹೇಳಿದ್ರು. ಅವನಿಗೆ ಒಂದೊಂದೇ ಲೆನ್ಸ್ ಹಾಕಿ ತೋರಿಸಿದ್ರು, ಪೇಪರ್ ಇಡ್ತಾ ಇದ್ರು. ಓದು ಅಂತ ಅಂದರು, ಬರಲ್ಲ ಅಂತ. ಓದು ಅಂತ ಹಿಂಗೆ ಎಲ್ಲ ಕನ್ನಡ ಲೆನ್ಸ್ಗಳೆಲ್ಲ ಚೇಂಜ್ ಮಾಡಿದ್ರು. ಅವ್ರ ಹತ್ರ ಇದ್ದಿದ್ದು ಎಷ್ಟು ಪವರ್ ಇತ್ತು ಎಲ್ಲ ಚೇಂಜ್ ಮಾಡಿದ್ರು. ಅವನು ಓದೋಕ್ಕಾಗಲ್ಲ ಅಂತ ನಾನು. ಆಮೇಲೆ ಇವ್ರಿಗೆ ಡೌಟ್ ಬಂತು, ಏನಪ್ಪ ನಿನಗೆ ಓದಕ್ಕೆ ಫಸ್ಟ್ ಬರುತ್ತಾ ಅಂತ ಕೇಳಿದ. ನನಗೆ ಬರೋಂಗಿದ್ರೆ ನಾನು ಯಾಕೆ ಬರ್ತಾ ಇದ್ದೆ ಸ್ವಾಮಿ ಇಲ್ಲಿ? ನಿಮ್ಮ ಬೋರ್ಡ್ ಯಾರೋ ಹೇಳಿದ್ರು ಓದೋದಕ್ಕೆ ಕನ್ನಡಕ ಕೊಡ್ತಾರೆ ಅಂತ, ಅದಕ್ಕೆ ನಾನು ಬಂದೆ. ಈಗ ಅವನು ಓದೋದಕ್ಕೆ ಬರಲ್ಲ ಅಂತ ಅವನಿಗೆ ಕನ್ನಡಕ ಏನಾದರೂ ಇದ್ದುಬಿಟ್ರೆ ಅವನು ಓದ್ಬಿಡ್ತಾನ? ಬರೀ ಕನ್ನಡಕ ಹಾಕ್ಕೊಂಡ್ಬಿಟ್ರೆ ಓದೋದಕ್ಕೆ ಬಂದ್ಬಿಡುತ್ತ ಅವನಿಗೆ ಬರಲಿಲ್ಲ. ಹಾಗೆಯೇ ನನಗೆ ವೇದ ಪುಸ್ತಕಗಳನ್ನ ಓದ್ಕೊಂಡ್ಬಿಟ್ಟಿದ್ದಕ್ಕೆ ನಾನೇನು ಮುಕ್ತನಾಗ್ಬಿಡ್ತೀನ? ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಅಧಿಕಾರಿಯಾದವನಿಗೆ ವೇದವು ಯಥಾರ್ಥ ಜ್ಞಾನ ಉಂಟು ಮಾಡುತ್ತೆ ಅಂತ ಹೇಳ್ತಾ ಇರೋದು. ಅಧಿಕಾರಿ ಆಗಿರಬೇಕು. ಅಧಿಕಾರಿ ಅಂದರೆ ಏನು? ಅವನ ಅಂತಃಕರಣದಲ್ಲಿ ಸಂಸ್ಕಾರ, ಶಾಸ್ತ್ರಾಚಾರ್ಯರಿಂದ ಸಂಸ್ಕಾರ ಹೊಂದಿದ ಮನಸ್ಸಿರಬೇಕು. ಈ ಸಾಧನೆಗಳನ್ನೆಲ್ಲ ಅಳವಡಿಸ್ಕೊಂಡಿರಬೇಕು, ಮುಮುಕ್ಷವಾಗಿರ್ಬೇಕು ಎಲ್ಲ. ಇನ್ನೊಂದು ವಿಚಾರ, ವೇದಾಂತ ವಾಕ್ಯಗಳು ಪ್ರತಿಪಾದಿಸುವ ತತ್ವವು ಎಲ್ಲಕ್ಕೂ ಒಳಗಿರುವ ಆತ್ಮನಾಗಿರುತ್ತೆ, ಅದು ಸರಿ. ಸ್ವಭಾವದಿಂದ ಜನರು ಇಂದ್ರಿಯಗಳ ಮೂಲಕವಾಗಿ ತಮ್ಮ ಹೊರಗೆ ಇರುವ ವಿಷಯಗಳನ್ನೇ ನೋಡ್ತಾ ಇರ್ತಾರೆ. ನಮ್ಗೆ ಯಾಕಾಗಿದ್ರೆ ಮೋಕ್ಷ ಆಗೋದಿಲ್ಲ? ನಾವು ಯಾವತ್ತೂ ಹೊರಗಡೆ, ಪ್ರಪಂಚದ ಹೊರಗಡೆ ನೋಡ್ತಾ ಇರೋರು. ನಮಗೆ ಅದು ಬೇಕು, ಇದು ಬೇಕು, ಆ ಪಿಕ್ಚರು, ಇದು ಪೇಪರು, ನ್ಯೂಸು, ಕ್ಲಬ್ಬು, ಫಂಕ್ಷನ್ಗಳು, ಎಂಜಾಯ್ಮೆಂಟು, ಇದರಲ್ಲಿ ಮುಳುಗಿದ್ದೀವಿ. ಮತ್ತು ನಮಗೆ ಆತ್ಮತತ್ವ ಹೆಂಗೆ ತಿಳಿಯುತ್ತೆ? ನಾವು ಪ್ರಪಂಚದಲ್ಲಿ ಮುಳುಗಿದ್ದರೆ ನಮಗೆ ಸಿಗುತ್ತೇನೋ? ಈಗ ಒಬ್ಬ ಹುಡುಗ ಯಾವುದು ಓದೋದೇ ಇಲ್ಲ, ಸ್ಕೂಲಿಗೆ ಸರಿಯಾಗಿ ಹೋಗೋದಿಲ್ಲ, ಮೂರೊತ್ತು ಪ್ರಪಂಚದಲ್ಲಿ ಈ ಆಟಗಳಲ್ಲಿ ಪಾಠಗಳಲ್ಲಿ ಆಡಿಕೊಂಡು ಸುಮ್ಮನೆ ಇದ್ಬಿಟ್ರೆ ಪಾಸ್ ಆಗ್ತಾನೇನೋ? ಆಗೋದಿಲ್ಲ. ಹಾಗೆ ಇಲ್ಲಿ ನಾವು ಅಂತರ್ಮುಖರಾಗಬೇಕು. ಯಾರ ಚಿತ್ತ ವೈರಾಗ್ಯದಿಂದ ಈ ಪ್ರಪಂಚ ಅನಿತ್ಯ, ಅಶಾಶ್ವತ, ಇದು ಸತ್ಯವಲ್ಲ, ಇದು ದುಃಖ ಅಂತ ನಾವು ಮನಸ್ಸಿನಲ್ಲಿ ಮೆಲುಕಾಕಿ ಮತ್ತೆ ನಾವು ಸಾಧನೆಗಳನ್ನ ಮಾಡಿ ನನ್ನ ಅಂತಃಕರಣ ಮನಸ್ಸನ್ನು ಶುದ್ಧಿ ಮಾಡಿಕೊಂಡು ಏಕಾಗ್ರತೆ ಮಾಡಿಕೊಂಡು ನಾವು ಅಂತರ್ಮುಖರಾಗಬೇಕು ಅಂತ ಹೇಳ್ತಾರೆ. ಅಲ್ಲಿಗೆ ನನ್ನ ಕರ್ಮೇಂದ್ರಿಯರು, ನನ್ನ ಶರೀರ ನಾನು ಹೇಳ್ದಂಗೆ ಕೇಳಬೇಕು. ನನ್ನ ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಅಂತಃಕರಣ ನಾನು ಹೇಗೆ ಹೇಳಿದ್ರೆ ಆ ಕೇಳೋದಕ್ಕೆ ಸಿದ್ಧವಾಗಿರಬೇಕು, ಹಂಗಿರ್ಬೇಕು. ಇವಾಗ ಏನಾಗಿದೆ, ಅವು ಹೇಳ್ದಂಗೆ ನಾನು ಕೇಳಬೇಕು. ಏ ನಡಿ ಪಿಕ್ಚರ್ಗೆ, ಏ ನಡಿ ಕ್ಲಬ್ಗೆ, ಏ ನಡಿ ಹೋಟ್ಲ್ಗೆ ಅಂತಂದ್ರೆ ನಾನು ಬಾಯಿ ಮುಚ್ಕೊಂಡು ಹೋಗಬೇಕು. ಹಂಗೆ ಹಂಗಾಗ್ಬಿಟ್ಟಿದೆ, ನನ್ನ ಹತೋಟಿಯಲ್ಲಿರಬೇಕು. ಇವು ಸಾಧನೆ ಅಂದರೆ. ಅದಕ್ಕಾಗಿ ಸಾಧಕರಾದವರು ಯಜ್ಞಾದಿಗಳ ಅನುಷ್ಠಾನದಿಂದ, ಅದಕ್ಕೆ ನಮ್ಮ ಭಗವದ್ಗೀತೆಯಲ್ಲಿ ಯಜ್ಞದಾನ ತಪಸ್ಸು, ಕರ್ಮಯೋಗ, ಜಪ ಮತ್ತು ಇವೆಲ್ಲ ಸಾಧನೆಗಳನ್ನ ಹೇಳಿರ್ತಾರೆ. ಅವುಗಳನ್ನ ನಾವು ಮಾಡಿಕೊಂಡ್ರೆ ನಮಗೆ ಒಂದು ಅಧಿಕಾರ, ಒಂದು ಕ್ವಾಲಿಫಿಕೇಷನ್. ಪಿ ಎಚ್ ಡಿಗೆ ಹೋಗ್ಬೇಕಾದ್ರೆ ಇವೆಲ್ಲ ಮುಗಿಸ್ಕೊಂಡಿರ್ಬೇಕಲ್ಲ, ಬಿ ಎಸ್ ಸಿ, ಎಮ್ ಎಸ್ ಸಿ. ಹಾಗೆ ನಾವು ಈ ಸಾಧನೆಗಳನ್ನೆಲ್ಲ ಅಳವಡಿಸ್ಕೊಂಡಿದ್ರೆ ನಮಗೆ ತತ್ವದಲ್ಲಿ ನಿಲ್ಲಕ್ಕೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಇದ್ದರೆ ನಮ್ಗೇನಾಗಿರುತ್ತೆ, ಆತ್ಮದ ವಿಚಾರದಲ್ಲಿ ಆತ್ಮ ಹೇಗಿರ್ತಾನೆ ಅವಾಗ ತಿಳ್ಕೊಳಕ್ಕೆ ಬಂದಿಲ್ಲ. ನಾವೇನು ಮಾಡ್ತೀವಿ, ಅದನ್ನು ತಪ್ಪಾಗಿ ಬೇರೆಯಾಗಿ ತಿಳ್ಕೊತೀವಿ. ಮತ್ತು ಗುರುಗಳು ಬಂದಿದ್ದೆ ಅಪ್ಪ ಅದು ನೀನು ಆತ್ಮನೇ ಆಗಿದೆಯಾ ಅಂದರೆ ನಮಗೆ ಸಂಶಯ ಬರುತ್ತೆ. ಇದು ಅಗ್ರಹಣ, ಸಂಶಯ ಗ್ರಹಣ, ಅನ್ಯತಾ ಗ್ರಹಣ, ಇವು ನಮ್ಗೆ ಅಡಚಣೆ ಆಗಿದೆ ಅಂತ ಹೇಳ್ತಾರೆ.
ಆದ್ದರಿಂದ ಅದ್ವೈತ ತತ್ವವು ಅತಿ ಸೂಕ್ಷ್ಮವಾಗಿದೆ. ಯಾಕಪ್ಪ ಅದು ಎಲ್ರಿಗೂ ಗೊತ್ತಾಗಲ್ಲ ಅಂದರೆ ನಮ್ಮ ಆತ್ಮಸ್ವರೂಪ ಸೂಕ್ಷ್ಮವಾಗಿದೆ, ಅದಕ್ಕೆ ಆಕಾರ ಇಲ್ಲ, ಅದು ಅದಕ್ಕೆ ಹೆಸರಿಲ್ಲ, ಕುಲ ಇಲ್ಲ, ಗಂಧ ಇಲ್ಲ, ಜಾತಿ ಇಲ್ಲ, ಗಂಡಸಲ್ಲ, ಹೆಂಗಸಲ್ಲ, ನಪುಂಸಕವಲ್ಲ, ಅದು ಏನೇನು ಅಲ್ವಾ, ಅದು ಇಲ್ಲ ಅಂತ ಹೇಳಿಬಿಡ್ರಿ ಅಂತಂದ್ರೆ ಹೇಳಕ್ಕೆ ಬರಲ್ಲ. ಅದರಿಂದನೇ ಇಷ್ಟೆಲ್ಲ ಬೆಲೆ. ಅಂಥದ್ದನ್ನು ಇಲ್ಲ ಅಂತ ಹೆಂಗೆ ಹೇಳ್ತೀರಾ? ಅದೇ ನಾನಾಗಿದ್ದೀನಿ, ಮತ್ತದು ಆನಂದ ಸ್ವರೂಪ. ಆದ್ದರಿಂದ ಅದು ಅತಿ ಸೂಕ್ಷ್ಮವಾಗಿದೆ, ಎಲ್ಲರಲ್ಲೂ ಅದೇ ಇದೆ, ಎಲ್ಲ ಕಡೆ ಅದೇ ಇರೋದು, ಒಳಗು ಹೊರಗು ಮೇಲು ಹಿಂದೆ ಕೆಳಗೆ ಅದೇ ಇರೋದು. ಆದ್ದರಿಂದ ಅಂಥ ತತ್ವ ನಾನಾಗಿದ್ದೇನೆ, ಅದು ಆನಂದ ಸ್ವರೂಪವಾಗಿರೋದರಿಂದ ನನ್ನ ಜೀವನದ ನಿಜವಾದ ಉದ್ದೇಶ ಆ ಆತ್ಮತತ್ವವನ್ನು ತಿಳ್ಕೊಂಡು ಆನಂದವಾಗಿರೋದು, ಹುಟ್ಟು ಸಾವುಗಳಿಂದ ತಪ್ಪಿಸ್ಕೊಳ್ಳೋಕ್ಕೆ. ಅದಕ್ಕೋಸ್ಕರ ನಾವು ಸರ್ವಕರ್ಮ ಸನ್ಯಾಸ ಮಾಡಿ ಎಲ್ಲ ಕರ್ಮಗಳನ್ನು ಬಿಟ್ಟು ಈ ಶಮ ದಮ ಉಪರತಿ ಈ ಷಡ್ ಸಾಧನೆಗಳನ್ನು ಕೂಡ ಮಾಡಿಕೊಂಡು ಶ್ರದ್ಧೆಯಿಂದ ಈ ಆತ್ಮತತ್ವವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು ಅಂತ ಹೇಳ್ತಾರೆ. ಸಾಯ್ತಪ್ಪ ಹೀಗೆಲ್ಲ ಮಾಡಿ ಅವನು ಆತ್ಮತತ್ವದಲ್ಲಿ ನಿಂತ. ಈಗ ಜ್ಞಾನಿ ನಿರಂಕಾರದಿಂದ ಇರ್ತಾನೆ. ಜ್ಞಾನಿ ಹೇಗಿರ್ತಾನೆ ಮುಕ್ತನಾದ ಮೇಲೆ ಅಂತಂದರೆ, ಅವನು ನಾವೇನಾದರೂ ಡಾಕ್ಟ್ರು ಇಂಜಿನಿಯರು ಎಸ್ ಎಸ್ ಎಲ್ ಸಿ ಪಿ ಯು ಸಿ ಪಾಸ್ ಆಗಿಬಿಟ್ರೆ ನಾನು ಬಿಟ್ಟರೆ ಯಾರೂ ಇಲ್ಲ, ತಲೆಗೆ ಮೇಲೆ ಕೆತ್ಕೊಂಡು ಹೋಗ್ತಾ ಇರ್ತೀವಿ. ಬ್ರಹ್ಮಜ್ಞಾನಿ ಆಗಿರಲ್ಲ, ಅವನು ತಲೆ ಬೊಗ್ಗಿಸ್ಕೊಂಡು ಹೋಗ್ತಾನೆ, ಏನೋ ಕಳ್ಕೊಂಡಂಗಿರ್ತಾನ. ಮತ್ತು ಅವನು ದಡ್ಡನಾಗೋ ಭಿಕ್ಷುಕನಾಗೋ ತಿರುಗುನಾಗೋ, ನಮ್ಮ ಸ್ವಾಮೀಜಿ ಫೂಲ್ ಸ್ವಾಮೀಜಿ ಅಂತ ಹೇಳ್ಕೊತ ಇದ್ರು, ಮಲ್ನಾಡಳ್ಳಿ ಸ್ವಾಮಿಗಳು ನಾನು ತಿರುಕ ಅಂತ ಹೇಳ್ಕೊತ ಇದ್ರು, ಇನ್ನು ಕೆಲವರು ನಾನು ದಾಸ ಅಂತ ಹೇಳ್ಕೊತಾರೆ. ಹೀಗೆ ಅವರು ಅದಕ್ಕೆ ವಿದ್ಯಾ ವಿನಯ ಸಂಪನ್ನ, ಯಾರಿಗೆ ವಿದ್ಯೆ ಜಾಸ್ತಿ ಬರುತ್ತೋ ಅವರು ವಿನಯದಿಂದ ಇರ್ತಾರೆ, ಸಂಪನ್ನದಿಂದ ಇರ್ತಾರೆ. ಅದೇ ಸ್ವಲ್ಪ ತುಂಬಿದ ಕೊಡ ತುಡ್ಕೋದಿಲ್ಲ ಅಂತ ಹೇಳ್ತಾರಲ್ಲ ಹಾಗೆ. ಆದ್ದರಿಂದ ಇನ್ನು ಆತ್ಮತತ್ವವನ್ನೇ ತಿಳ್ಕೊಂಡ್ರೆ, ಎಲ್ಲ ಪ್ರಪಂಚದಲ್ಲಿರೋ ವಿದ್ಯೆಗಳಿಗೆ ಆತ್ಮತತ್ವ ವಿದ್ಯೆ ಅನ್ನೋದು ಅತ್ಯಂತ ಶ್ರೇಷ್ಠವಾದ್ದು, ಅದೊಂದು ತಿಳಿದ್ರೆ ಇನ್ಯಾವುದು ತಿಳಿಯೋದು ಬೇಕಾಗಿಲ್ಲ. ಅಂಥ ಆತ್ಮತತ್ವವನ್ನು ತಿಳ್ಕೊಂಡವನು ಹೇಗಿರ್ತಾನವನು? ಹಸಿವು, ಬಾಯಾರಿಕೆ, ಶೋಕ, ಮೋಹ, ಮುಪ್ಪು, ಸಾವು ಇವುಗಳನ್ನೆಲ್ಲ ಮೀರ್ಬಿಟ್ಟಿರ್ತಾನವನು. ಅವನಿಗೆ ಸಿಗಲಿ ಸಿಗದೆ ಇರಲಿ ಅವನಿಗೆ ಯಾವ ತೊಂದರೆಯೂ ಇರಲ್ಲ, ಆತ್ಮನೇ ತಾನು ಅಂತ ಕಂಡುಕೊಂಡಿರ್ತಾನೆ. ಮತ್ತು ಹೆಂಗಿರ್ತಾನವನು? ಏನೂ ಗೊತ್ತಿಲ್ಲದಂತೆ, ಏನೂ ಅರಿಯದವನಂತೆ, ದಡ್ಡನಂತೆ, ಮಕ್ಕಳಂತೆ ಹಾಗಿರ್ತಾನವನು. ಲೋಕ ವ್ಯವಹಾರವನ್ನು ಹೇಗೋ ಸಾಗಿಸ್ತಾ ಇರ್ತಾನೆ, ಏನು ಸಿಕ್ಕಿದ್ರೆ ಅದನ್ನು ತಿನ್ಕೊಂಡು, ಎಲ್ಲಿ ಸಿಕ್ಕಿದ್ರೆ ಅಲ್ಲಿ ಮಲಕ್ಕೊಳ್ಳೋದು. ಅವನಿಗೆ ತನ್ನ ಸುಮ್ಮನೆ ಆ ಅವನಿಗೆ ಒಂದು ಲಂಗೋಟಿ ಇದ್ದರೆ ಸಾಕು, ಊಟನೂ ಅಷ್ಟೇ, ಸಿಕ್ಕಿದ್ರೆ ಸೇರಿ ಸಿಗದೆ ಇದ್ದರೆ ಸರಿ, ಕೊಟ್ಟೆ ಸಾಯ್ತ ಯಾರನ್ನೂ ಕೇಳಕ್ಕೆ ಹೋಗಲ್ಲ, ಕೊಟ್ರ ತಿಂತಾನೆ, ಇದ್ರ ಸುಮ್ಮನೆ ಬಿದ್ದಿರ್ತಾನೆ. ಹೀಗಿರ್ತಾನವನು, ನಾವು ನೋಡಿದ್ರೆ ಅವನು ಹುಚ್ಚ ಅನ್ಕೊತೀವಿ. ನಾನು ಇಂಥ ಜ್ಞಾನಿ, ನನಗೆಲ್ಲ ತಿಳುವಳಿಕೆ ಆಗಿಬಿಟ್ಟಿದೆ, ನನಗೆ ಧರ್ಮ ವಿದ್ಯೆ ಎಲ್ಲ ಗೊತ್ತಿದೆ ಅಂತ ಅವನು ಕೊಚ್ಕೊಳ್ಳೋದಿಲ್ಲ. ಅವನಿಗೆ ದಂಭ, ದರ್ಪ, ಅಹಂಕಾರ, ಈ ದತ್ಗತ್ತು ಎಂಥದ್ದು ಇರೋದಿಲ್ಲ. ಹೋದ್ರೇ ಮುಕ್ತ ಅಂತ ಹೇಳೋದು, ಮುಂತಾದ ದೋಷಗಳು ಯಾವುವೂ ಅವನಲ್ಲಿ ಇರೋದಿಲ್ಲ. ಆ ಥರ ಏನೂ ಅರಿಯದ ಹುಡುಗನಂತಿರ್ತಾನೆ. ಕೆಲವರು ಮಕ್ಕಳ ಸ್ವಭಾವದಂತಿದ್ದೆ, ರಾಮಕೃಷ್ಣ ಪರಮಹಂಸರು ಮಕ್ಕಳಿದ್ದಂಗೆ ಇರ್ತಾ ಇದ್ರು, ರಮಣ ಮಹರ್ಷಿಗಳು ಹೆಂಗಿರ್ತಾ ಇದ್ರು, ಎಲ್ಲೋ ನೋಡಿಕೊಂಡು ಒಬ್ಬ ಹುಚ್ಚಿನ ಥರ ಇರ್ತಾ ಇದ್ರು. ಹೀಗಿರ್ತಾರೆ, ಏನೋ ತಲೆ ಮೇಲೆ ಬಿದ್ದಂಗೆ ಇರ್ತಾರೆ ಅವರು. ಇಂಥ ಜ್ಞಾನಿ ಆಚಾರವನ್ನು ತಿಳಿಸುವುದು ಶಂಕರ ಭಗವತ್ಪಾದರು ತಿಳಿಸಿದ್ದಾರೆ. ಅವನು ರಹಸ್ಯವಾಗಿ ಧರ್ಮವನ್ನು ಆಶ್ರಯಿಸಿಕೊಂಡಿರುವ ಜ್ಞಾನಿಯು ಯಾರಿಗೂ ತಿಳಿಯಲಾಗದಂತೆ ಅವನು ಯಾರಿಗೂ ಕಣ್ಗೂ ಬಿಡೋದಿಲ್ಲ. ಅವನು ಫೇಮಸ್ ಅಂತಲೂ ಅನಿಸ್ಕೊಡಲ್ಲ, ಯಾ ಎಲ್ಲಿಗೂ ಬರೋದಿಲ್ಲ ಅವನು. ಹಾಗೆ ತನ್ನ ಆಚರಣೆಯಲ್ಲಿ ಇದ್ಕೊಂಡಿರ್ತಾನೆ. ಏನವನ ಆಚರಣೆ, ಏನು ಸಿಕ್ಕಿದ್ರೆ ತಿನ್ಕೊಳ್ಳೋದು, ಈವನ್ ಅವನಿಗೇನಾದರೂ ಬಟ್ಟೆ ಕೂಡ ಇಲ್ಲದೆ ಇದ್ದರೆ ಅಲ್ಲಿ ಇಲ್ಲಿ ಬಿದ್ದಿರೋ ಹರಿದೋಗಿರೋ ಬಟ್ಟೆಗಳನ್ನ ತಗೊಂಡು ಶುಭ್ರ ಮಾಡಿಕೊಂಡು ಅದನ್ನೇ ಅವನು ಮೈ ಮುಚ್ಕೊತಾನಂತೆ. ಹಿಂಗಿರ್ತಾನವನು. ಅವನು ಮೂಕನಂತೆ ಭೂಮಿ ಮೇಲೆ, ಕುರುಡನಂತೆ ಕಿವುಡನಂತೆ ಅವನು ಭೂಮಿ ಮೇಲೆ ಸಂಚರಿಸ್ತಾ ಇರ್ತಾನೆ ಅಂತ ಹೇಳ್ತಾರೆ. ಅವನು ಎಷ್ಟೊಂದು ಶಾಸ್ತ್ರ ಶ್ರವಣ ಮಾಡಿದ್ದಾನೆ ಅಂತ ಆಗಲಿ, ಪುಸ್ತಕಗಳನ್ನ ಸ್ವಾಧ್ಯಾಯ ಮಾಡಿದ್ದಾನೆ ಅಂತಾಗಲಿ, ಪ್ರವಚನವನ್ನು ಮಾಡಿದ್ದಾನೆ ಅಂತಾಗಲಿ ಅನ್ನೋ ಕಿಂಚಿತ್ ಅವನಲ್ಲಿ ಇರೋದಿಲ್ಲ.
ಅವನು ನೋಡಿದ್ರೆ ಒಳ್ಳೆ ಏನು ಗೊತ್ತಿಲ್ಲ ದಡ್ಡ ಶಿಖಾಮಣಿ ಅನ್ನೋ ಥರ ಕಾಣ್ತಾನೆ ಬೇರೆಯವರಿಗೆ. ಇದು ಯತಿಯಾದವನು ಸ್ತೋತ್ರ ಮಾಡುವುದಿಲ್ಲ, ನಮಸ್ಕಾರ ಮಾಡುವುದಿಲ್ಲ, ಸ್ವಾದಾಕಾರವಿಲ್ಲದೆ ಛಲ ಅಚಲ ನಿಕೇತನಾಗಿ ಯಾದೃಚ್ಛಿಕ್ಕನಾಗಿರ್ತಾನೆ. ಅಂದರೆ ಅವನು ಯಾವ ಸಾಧನೆಯೂ ಮಾಡಬೇಕಾಗಿಲ್ಲ, ಅಂದರೆ ಅವನು ಜಡನಂತೆ ವ್ಯವಹಾರ ಮಾಡ್ತಾ ಇರ್ತಾನೆ. ಜಡ ಅಂದರೆ ಯಾರು? ಜಡಭರತ ಅಂತ ಒಬ್ಬ ಇದ್ದ. ಅವನು ಜಡ ಅಂತಂದರೆ ಕಲ್ಲು ಅಂತ ಜಡ, ಅವನ ಹೆಸರು ಭರತ ಅಂತ. ಈ ಕಲ್ಲು ಏ ಓವರ್ಲಿ ಅಂದರೆ ಸುಮ್ಮನೆ ಹೋಗೋದು, ಸುಮ್ಮನೆ ಕಲ್ಲು ಬಿದ್ದಂಗೆ ಬಿದ್ದಿರೋದು, ಏ ಈ ಕೆಲಸ ಮಾಡೋದು ಸುಮ್ಮನೆ ಅಲ್ಲೇ ಇರೋದು, ಬಾರೋ ಅಂತಂದರೆ ಬರೋದು. ಅದಕ್ಕೆ ಅವನ್ನ ಜಡಭರತ ಅಂತ ಕರಿತಾ ಇದ್ರು. ಈ ಮುಕ್ತನಾದವನ ಹಿಂಗಿರ್ತಾನೆ, ಅವನು ಮುಕ್ತನಾಗ್ಬಿಟ್ಟಿರ್ತಾನೆ ಅವನು. ಆದ್ದರಿಂದ ಆ ರೀತಿ ಅದಕ್ಕೆ ಅವನು ಜಡನಂತೆ ಇರ್ತಾನೆ ಅಂತ. ಅವನ ಚರ್ಯೆ ಹೇಗಿರುತ್ತೆ ಅಂತಂದರೆ ಅವನು ಯಾರಿಗೂ ಅವನು ನಮಸ್ಕಾರ ಮಾಡೋದಾಗಲಿ ಮತ್ತು ಪಂಚಭೂತಗಳಿಗೆ ತೃಪ್ತಿ ಮಾಡೋದಾಗಲಿ, ನಮ್ಮಲ್ಲಿ ದೇವಯಜ್ಞ, ಋಷಿಯಜ್ಞ, ಪಿತೃಯಜ್ಞ ಹಿಂಗೆಲ್ಲ ಇರುತ್ತೆ, ಅವು ಯಾವುದೂ ಅವನು ಮಾಡೋದೇ ಇಲ್ಲ. ಅವನು ಯಾವ ಪೂಜೆ ಮಾಡೋದಿಲ್ಲ, ಯಾವ ದೇವಸ್ಥಾನಕ್ಕೂ ಹೋಗೋದಿಲ್ಲ, ಯಾವ ಹೋಮ ಹವನಗಳನ್ನು ಮಾಡೋದಿಲ್ಲ, ಹಾಗೆ ಈ ಥರ ಇರ್ತಾನೆ ಅವನು. ಅವನು ನೋಡಿದ್ರೆ ಇವನೊಬ್ಬ ದಡ್ಡ, ಇವನು ದೇವರಂದ್ರೆ ಗೊತ್ತಿಲ್ಲ ಅಂತ ನಾವು ಅನ್ಕೋಬೇಕು, ಅವನು ಮುಕ್ತನಾಗ್ಬಿಟ್ಟಿರ್ತಾನೆ ಅಂತ ಹೇಳ್ತಾ ಇರೋದು. ಹೀಗೆ ಅವನು ಪಿತೃಗಳಿಗೋಸ್ಕರ ಏ ಅವನು ಮಾಡಬೇಕೋ ತಿಥಿ ಗೀತಿ ಅದೂ ಮಾಡೋದಿಲ್ಲ. ಮತ್ತು ಈ ಪುತ್ರೈಷಣೆ, ವಿತ್ತೈಷಣೆ, ಲೋಕೈಷಣೆ ಅಂತ ಏನೇನೋ ಹೇಳ್ತೀವಲ್ಲ, ಅದು ಅವು ಯಾವುದೂ ಬೇಕಾಗಿಲ್ಲ ಅವನಿಗೆ. ಮತ್ತು ಕರ್ಮಕಾಂಡದಲ್ಲಿ ಎಷ್ಟೊಂದು ಯಾಗ, ಯಜ್ಞ, ಹೋಮ ಹವನಗಳು ಮಾಡಿದ್ದಾರೆ. ಆ ಪುತ್ರ ಕಾಮೇಷ್ಠಿ ನನಗೆ ಮಕ್ಕಳು ಬೇಕು ಅಂತಾಗಲಿ ಅಂತದ ಅವನಿಗೆ ಏನೂ ಬೇಕಾಗಿಲ್ಲ. ಬೇಕಾಗದೇ ಇರೋದ್ರಿಂದ ಯಾಕೆ ಮಾಡ್ತಾನ ಅವನು ಹೇಳಿ ಆ ರೀತಿ. ಈಗ ನಾನು ಪಿ ಹೆಚ್ ಡಿ ಪಾಸ್ ಆದಮೇಲೆ ಒಂದನೇ ಕ್ಲಾಸು, ಎರಡನೇ ಕ್ಲಾಸು, ಮೂರನೇ ಕ್ಲಾಸ್ ಪಾಠ ಓದಬೇಕಾ ಸ್ವಾಮಿ? ನಾನು ಓದಬೇಕಾಗಿಲ್ಲ ಅಂತ ಹೇಳ್ತಾ ಇರೋದು ಆ ದೃಷ್ಟಿಯಿಂದ. ಮತ್ತೆ ಅವನು ಈ ಯಾವುದು ಇಂಥವೇನೂ ಮಾಡದೆ ತನ್ನಷ್ಟಕ್ಕೆ ತಾನು ಸಂತೋಷವಾಗಿ ಇರ್ತಾನೆ ಅಂತ ಹೇಳ್ತಾರೆ. ಯಾರಾದರೂ ಭಜನೆ ಮಾಡಿ, ಎರಡೇ ನಿಮಿಷ ಬರ್ತೀನಿ.
ಓಂ ಶ್ರೀ ರಾಮ್ ಜೈ ರಾಮ್ ಜೈ ಜೈ ರಾಮ 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 ಓಂ ಶ್ರೀ ರಾಮ್ ಜೈ ರಾಮ್ ಜೈ ಜೈ ರಾಮ ಶ್ರೀ ರಾಮ್. ಈಗ ಇನ್ನೊಂದು ಎರಡೇ ನಿಮಿಷ ಇರೋದು ಮಾಡ್ಬಿಡ್ತೀನಿ. ಅವನು ಜ್ಞಾನ ಬಂದಾಗ ಜಡನಂತೆ ಇರ್ತಾನೆ ಅವನು, ಈ ಪೂಜೆ ಪುನಸ್ಕಾರಗಳು ಈ ಇಂಥವು ಏನೂ ಮಾಡೋದಿಲ್ಲ ಅವನು ಅಂತ ಹೇಳ್ತಾರೆ. ಅವನಿಗೆ ಸಾಧಿಸ್ಕೊಳ್ಬೇಕಾಗಿರೋ ಯಾವ ಲೋಕವೂ ಇಲ್ಲ. ಅವನು ಸತ್ ಮೇಲೆ ಸ್ವರ್ಗಕ್ಕೆ ಹೋಗ್ಬೇಕು ಆ ಕಾಮನೆ ಏನೂ ಇರೋದಿಲ್ಲ ಅವನಿಗೆ. ಹಾಗೆ ಆದ್ದರಿಂದ ಜ್ಞಾನಿಗೆ ಮೂರು ಲೋಕದಲ್ಲಿ ಯಾವುದು ಆಶೆಯೇ ಇರೋದಿಲ್ಲ. ಈವನ್ ಅವನಿಗೆ ಬ್ರಹ್ಮಲೋಕ ಕೂಡ ಬೇಕಾಗಿಲ್ಲ. ಅವನು ಎಲ್ಲ ಕರ್ಮಗಳನ್ನು ಉಪಾಸನೆಯನ್ನು ಪರಿತ್ಯಾಗ ಮಾಡಿಬಿಟ್ಟಿರ್ತಾನೆ. ಅವನು ಉಪಾಸನೆ ಬೇಡ, ಕರ್ಮ ಬೇಡ, ಎಂಥದ್ದು ಬೇಡ, ಅವನಿಗೆ ಯಾವುದು ಆಸೆ ಇರೋದಿಲ್ಲ. ಯಾಕೆ ಅಂತಂದರೆ ಆತ್ಮನನ್ನು ಕಂಡವನು ಎಲ್ಲವನ್ನೂ ಪಡೆದಿರ್ತಾನೆ. ಅವನ ಆನಂದ ಹೇಗಿರುತ್ತಪ್ಪ ಅಂತಂದರೆ ಪ್ರಪಂಚದಲ್ಲಿ ಅವನಿಗೆ ಸಿಕ್ಕಿರೋಷ್ಟು ಆನಂದ ಮತ್ತಾರಿಗೂ ಸಿಕ್ಕಿರೋದಿಲ್ಲ. ಅಂಥ ಆನಂದದ ಗಣಿ ಸಿಕ್ಕಿರುತ್ತೆ ಅವನಿಗೆ, ಮತ್ತೇನು ಬೇಕು ಹೇಳ್ರಿ, ಏನೂ ಬೇಕಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತು ಅವನ್ನ ಅವನ ದೇವತೆಯನ್ನು ಸ್ಮೃತಿ ಮಾಡೋದಾಗಲಿ ಏನೂ ಬೇಕಾಗಿಲ್ಲ. ಆದರೂ ಅವನು ಸಾಧನೆ ಮಾಡೋ ಅಭ್ಯಾಸ ಆಗಿಬಿಟ್ಟಿರೋದ್ರಿಂದ ಅವನು ಮುಕ್ತನಾದ ಮೇಲೂ ಅವನು ಪ್ರವಚನ ಮಾಡ್ತಾ ಇದ್ದರೆ ಪ್ರವಚನ ಹಾಗೆ ಮಾಡ್ತಾನೆ, ಜಪ ಮಾಡ್ತಾ ಇದ್ದರೆ ಜಪ ರಾಮರಾಮ ಅಂತ ಇರ್ತಾನೆ, ಅಥವಾ ಅವನು ಪುಸ್ತಕ ಬರುತ್ತಾ ಇದ್ದರೆ ಪುಸ್ತಕ ಬರಿತಾ ಇರ್ತಾನೆ, ಅವನು ಹಾಗೆ ಮಾಡ್ತಾನೆ. ಬಟ್ ಅದರಿಂದ ಅವನಿಗೇನು ಬೇಕಾಗಿಲ್ಲ. ಮತ್ತು ಯಾತಿಗೋಸ್ಕರ ಮಾಡ್ತಾನೆ, ಲೋಕ ಕಲ್ಯಾಣಕ್ಕೋಸ್ಕರ ಮಾಡ್ತಾನೆ ಅಂತ ಇದೊಂದು ಹೇಳ್ತಾರೆ. ಕೊನೆಗೆ ಅವನಿಗೆ ಹೇಗಾಗಿರುತ್ತೆ ಇವಾಗ, ಅವನು ಅವನ್ನ ಹೇಳುವಾಗ ಅವನ ವಾಸಸ್ಥಾನ ಯಾವುದು, ಎಲ್ಲಿರ್ತಾನೆ ಅಂದರೆ ಅವನ್ನ ಛಲಾಚಲಗಳು ಅಂತಾರೆ. ಛಲ ಅಂತಂದರೆ ಚಲಿಸೋದು, ಅಚಲ ಅಂತಂದರೆ ಚಲಿಸ್ತಾ ಇರೋದು. ಈಗ ಅವನ ಶರೀರ ಬಂದಿದ್ದೇ ಚಲಿಸ್ತಾ ಇರುತ್ತೆ, ಅದಕ್ಕೆ ಅದು ಚಲಿಸ್ತಾ ಇರುತ್ತೆ, ಅದು ಛಲ. ಅವನು ವ್ಯವಹಾರ ದೃಷ್ಟಿಯಿಂದ ಹೊರಗಡೆ ಇದ್ದಾಗ ಶರೀರದಲ್ಲಿರ್ತಾನೆ, ಮತ್ತು ಅವನು ಪರಮಾರ್ಥದಲ್ಲಿದ್ದಾಗ ಆತ್ಮನಲ್ಲಿದ್ದಾಗ ಅಚಲದಲ್ಲಿರ್ತಾನೆ. ಅವನಿಗೆ ವ್ಯವಹಾರಕ್ಕಿದ್ದಾಗ ಶರೀರದಲ್ಲಿರ್ತಾನೆ, ಪಾರಮಾರ್ಥದಲ್ಲಿದ್ದಾಗ ಆತ್ಮನಲ್ಲಿರ್ತಾನೆ ಅಂತ ಇದು ಕೂಡ ವ್ಯವಹಾರ ದೃಷ್ಟಿಯಿಂದ ಹೇಳದೆ ಅವರಿಗೆ ದೇಹವೇ ಮನೆ ಅಥವಾ ಆತ್ಮವೇ ಮನೆ, ಹೀಗೆ ಎರಡೂ ಕೂಡ ಅವನಿಗೆ ಛಲ ಅಚಲನಿಕೇತನು ಆಗಿರ್ತಾನೆ ಅಂತ ಹೇಳ್ತಾರೆ. ಇಂಥ ಜ್ಞಾನಿ ಯದೃಚ್ಛಕನಾಗಿರ್ತಾನೆ. ಅವನಿಗೆ ಕೋಪಿನ ಕಬ್ಬ, ಅವನ ಮಾನ ಮುಚ್ಕೊಳ್ಳೋದಕ್ಕೆ ಕೋಪಿನ ಸಿಗಲಿ ಸಿಗದೇ ಇರಲಿ, ಊಟ ಮುಂತಾದವುಗಳ ನಿಯಮ ಇರೋದಿಲ್ಲ, ಅಲ್ಲಲ್ಲಿ ಬಿದ್ದಿರೋ ಶುಭ್ರ ಮಾಡಿಕೊಂಡ ಬಟ್ಟೆಗಳನ್ನ ಉಪಯೋಗಿಸ್ತಾನೆ ಅಂತ ಹೇಳ್ತಾರೆ. ಅದರಿಂದ ದೊರೆತಷ್ಟು ತೃಪ್ತಿಯಾಗಿರ್ತಾನ ಅವನು. ಆ ಭಗವದ್ಗೀತೆಯಲ್ಲಿ ಕೂಡ ಅದನ್ನು ಹೇಳಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿಗೆ ನಿಲ್ಲಿಸಿರೋಣ. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಗುರುದೇವ್. ಜೈ ಶ್ರೀರಾಮ್.